नमः परमगुरुभ्यो नमः पूर्वगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीवेदव्यासाय नमः श्रीश्रीनिवासाय नमः श्रीवेङ्कटलसच्छैलवासीदासीकृतामरः छायया पातु मां नित्यं श्रीनिवाससुरद्रुमः हरे नमः ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಹದಿನಾಲ್ಕು ಲೋಕಗಳಿಗೆ ಒಡೆಯನಾಗಿ ಏಳು ಬೆಟ್ಟಗಳ ಒಡೆಯನಾಗಿ ತಿರುಮಲದಲ್ಲಿ ನೆಲೆಸಿರುವಂಥ ಶ್ರೀನಿವಾಸದೇವರು ಇಡೀ ಜಗತ್ತಿಗೆ ಮಂಗಳವಾಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ವಿಧವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಎಲ್ಲ ಸಜ್ಜನರ ಬುದ್ಧಿಗಳನ್ನು ಪ್ರೇರಣೆ ಇದ್ದಾನೆ ಆ ಶ್ರೀನಿವಾಸ ದೇವರ ಪ್ರೇರಣೆಗೆ ಅನುಗುಣವಾಗಿ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯು ವಿಶೇಷವಾಗಿ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಭಕ್ತರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಭಗವದ್ಗೀತೆ ಈ ದೇಶ ಕಂಡಂಥ ಅತ್ಯಂತ ಪವಿತ್ರವಾದ ಗ್ರಂಥ ಈ ಭಗವದ್ಗೀತೆಯ ಒಂದು ಶ್ಲೋಕವನ್ನಿರ್ಬೋದು ಅರ್ಧ ಶ್ಲೋಕವನ್ನಿರ್ಬೋದು ಅಥವಾ ಒಂದು ಶ್ಲೋಕದ ಒಂದು ಪಾದ ಒಂದು ಪದ ಒಂದು ಅಕ್ಷರವನ್ನು ಓದಿದರೂ ಕೂಡ ವಿಶೇಷವಾದ ಪುಣ್ಯಪ್ರಾಪ್ತವಾಗುತ್ತೆ ಅಂತ ಗರುಡಾದಿ ಪುರಾಣಗಳಲ್ಲಿ ಉಲ್ಲೇಖ ಮಾಡ್ತಾರೆ ಆ ದೃಷ್ಟಿಯಿಂದ ಭಗವದ್ಗೀತೆಯ ಪಾರಾಯಣವನ್ನು ಎಲ್ಲರೂ ಕೂಡ ಒಟ್ಟಾಗಿ ಕುಳಿತು ನಡೆಸೋಣ ಅದರ ಜೊತೆಗೆ ಆಯಾ ಶ್ಲೋಕಗಳ ಭಾವಾರ್ಥವನ್ನು ತಾತ್ಪರ್ಯವನ್ನು ಕೂಡ ನಮಗಾಗಿ ವಿದ್ವಾಂಸರು ನೀಡುತ್ತಾರೆ ಅದನ್ನು ಆಲಿಸೋಣ ಹೀಗೆ ವಿಶೇಷವಾಗಿ ನಮ್ಮ ಕಷ್ಟಗಳನ್ನು ಕಳೆದುಕೊಳ್ಳೋದಕ್ಕೆ ಪುಣ್ಯವನ್ನು ಸಂಪಾದನೆ ಮಾಡುವುದಕ್ಕೆ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತ ವಾಹಿನಿ ವಿಶೇಷವಾದ ಒಂದು ಅವಕಾಶವನ್ನು ನಮಗೆ ಕಲ್ಪನೆ ಮಾಡಿಕೊಟ್ಟಿದೆ ಅದಕ್ಕನುಗುಣವಾಗಿ ನಾವೆಲ್ಲರೂ ಕೂಡ ಆ ಪಾರಾಯಣ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತನ್ನದೇ ಆದಂಥ ಒಂದು ಸ್ವರೂಪವಿದೆ ಗುರುಗಳ ಪ್ರಾರ್ಥನೆ ಶ್ರೀನಿವಾಸ ದೇವರ ಪ್ರಾರ್ಥನೆ ಅನಂತರದಲ್ಲಿ ನಮ್ಮ ಮನಸ್ಸಿನ ಅಭಿಷ್ಟವನ್ನು ನೆರವೇರಿಸುವಂಥ ಭಗವಂತನಲ್ಲಿ ಕೇಳಿಕೊಳ್ಳುವುದಕ್ಕೆ ಮಾಧ್ಯಮವಾದ ಒಂದು ಸಂಕಲ್ಪ ಹೀಗೆ ಈ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗ್ತಾ ಇದೆ ಎಲ್ಲ ಆಸ್ತಿಕ ಮಹಾಶಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಆರಂಭದಲ್ಲಿ ನಮಗೆಲ್ಲ ಜ್ಞಾನ ತುಂಬುವಂಥ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಡೋಣ ಸಮಾಶ್ರಯೇದ್ ಭಕ್ತ್ಯಾ. समाश्रये भक्त्या महाविश्वासपूर्वकम् महाविश्वासपूर्वकम् निक्षिपेत् सर्वभारांश्च निक्षिपेत् सर्वभारांश्च गुरु श्रीपादपङ्कजे गुरु श्रीपादपङ्कजे आनन्दज्ञानदम् विष्णुम् आनन्द विष्णुम् आनन्दमय नामकम् आनन्द ಸಂಕಲ್ಪದ ಕ್ರಮವನ್ನು ಹೇಳ್ಕೊಡ್ತಾ ಇದ್ದೇವೆ ಎಲ್ಲರೂ ಕೂಡ ಏಕಕಂಠದಿಂದ ಸಂಕಲ್ಪವನ್ನು ಮಾಡಿದ್ರೆ ಬಹುಜನಗಳು ಒಟ್ಟಾಗಿ ಕೂಡಿ ಮಾಡಿದಂಥ ಯಾವುದೇ ವಿಧವಾದ ಪ್ರಾರ್ಥನೆಯನ್ನು ಭಗವಂತ ಕೂಡಲೇ ನೆರವೇರಿಸ್ತಾನಂತೆ श्री मदादि वराह क्षेत्रे श्री मदादि वराह क्षेत्रे विराजमानस्य विराजमानस्य अखिलाण्डकोटी ब्रह्माण्डनायकस्य अखिलाण्डकोटी ब्रह्माण्डनायकस्य श्री पद्मावती जानेहे श्री पद्मावती जानेहे भगवतः श्री वेंकटेश्वर स्वामीनः

बुद्धिशक्ति वृद्धिद्वारा परीक्षासु उत्तीर्णतासिद्ध्यर्थम् उत्तीर्णता अधिकारिणाम् स्वस्वकार्य निर्वहण निर्वाहन कौशल सिद्धर्थम कौशल सिद्धर्थम समस्त पाप क्षयार्थम समस्त पाप क्षयार्थम ज्ञान भक्ति वैराग्य सिद्धर्थम ज्ञान भक्ति वैराग्य सिद्धर्थम श्री गोपाल कृष्ण प्रेरणाया श्री गोपाल प्रे गो कृष्ण प्रेरणाया श्री गोपाल कृष्ण प्रीत्यर्थम श्री गोपाल कृष्ण प्रीत्यर्थम श्रीमद् भगवत गीतायाः श्रीमद् भगवत गीतायाः द्वितीय अध्याय द्वितीय अध्याय अंतर्गत अंतर्गत श्लोक पारायणं श्लोक पारायणं प्रवचन श्रवणंच श्रवणं करिष्ये करिष्ये गोवर्धनोद्धर बालम गोवर्धनोद्धर बालम वासुदेव यदुत्तम वासुदेव यदुत्तम देवकी तनय कृष्ण देवकी तनय कृष्ण श्रीनिवास भजे निशम श्रीनिवास भजे निशम शास्त्रु भारत सारम शास्त्रु भारत सारम त्र नाम सहस्रकम त्र नाम सहस्र ವೈಷ್ಣವಂ ಕೃಷ್ಣ ಕೃಷ್ಣಗೀತಾತ್ಮ್ಯತೇಂಜಸ ಸಮಗ್ರವಾದ ಭಗವದ್ಗೀತೆಯನ್ನು ಈಗ ನಾವು ಪಾರಾಯಣ ಮಾಡುವುದಕ್ಕೆ ಅನುಕೂಲವಾಗುವಂತೆ ಪಠನ ಮಾಡೋದಕ್ಕೆ ಸಹಕಾರಿಯಾಗುವಂತೆ ಶ್ಲೋಕಗಳ ರೂಪದಲ್ಲಿ ನಾಟಕೀಯವಾದ ಒಂದು ರೂಪದಲ್ಲಿ ವ್ಯವಸ್ಥೆ ಮಾಡಿ ನೀಡಿದಂಥವರು ಭಗವಾನ್ ಶ್ರೀ ವೇದವ್ಯಾಸ ದೇವರು ಆದ್ದರಿಂದ ಅವರನ್ನು ಪ್ರಾರ್ಥನೆ ಮಾಡೋಣ

श्री भगवद्गीतासु उपनिषत्सु उपनिषत्सु ब्रह्मविद्यायाम् ब्रह्मविद्यायाम् योगशास्त्रे योगशास्त्रे श्रीकृष्णार्जुन श्रीकृष्णार्जुन संवादे संवादे साङ्ख्ययोगो नाम साङ्ख्ययोगो नाम द्वितीयो ಅಧ್ಯಾಯ ಇಪ್ಪತ್ತ ಆರನೆಯ ಶ್ಲೋಕ ಎರಡನೇ ಅಧ್ಯಾಯದಲ್ಲಿ ಆ ಶ್ಲೋಕಗಳನ್ನು ತಮ್ಮ ಪುಸ್ತಕದಲ್ಲಿ ತೆಗೆದುಕೊಳ್ಳಬೇಕು ಅಲ್ಲಿಂದ ಪಾರಾಯಣವನ್ನು ಇವತ್ತು ಮುಂದುವರೆಸ್ತಾ ಇದ್ದೇವೆ ಅಥ ಚೈನಂ ನಿತ್ಯಜಾತಂ अथा नि मेमृत वामन्यसेम्रतम् मससे वामन्यसेम्रतम् तथा महाबाहो नैनम शोचि शोचि जात ध्रुवो मृत्यु ध्रुवो मृत्यु ध्रुवं जन्म मृत से ध्रुव जन्म मृत तस्मादपरिहार्येर्थे तस्मा न

वेद नश्चि देश निवध्योयी देश भारत देश भारत तस्मा सर्वा भूता सर्वा भूता नोचि नोचि सधर्ममपि चावीक्ष्य सधर्ममपि चावीक्ष्य न विकंपितु मर्हसि न विकंपितु मर्हसि धर्म्याधि युद्धात् धर्मार्धियुद्धात् श्री युन्यते यस्य न विद्यते क्षत्रियस्य न विद्यते यदृच्छया चोपपन्नम् चो अपा स्वर्गद्वारम् अपावृतम् सुखि अपा नक्षत्रियाः पार्थ सुखि नक्षत्रियाः लभन्ते युद्धमीदृशम् लभन्ते युद्धमीदृशम् अथ चेत् त्वमिमम् धर्म्यम् धर्मम् सङ्ग्रामम् न करिष्यसि सङ्ग्रामम् न करिष्यसि ततः स्वधर्मम् कीर्तिम् च ततः स्वधर्मम् कीर्तिञ्च त्वा पा पमा वाप्यसि हितवा पा पमा वाप्यसि अकीर्तिन्चापिभूतानि अकीर्तिन्चापिभूतानि कतायिष्यन्ति ते व्ययाम कतायिष्यन्ति ते व्ययाम संभावितस्य चाकीर्तिः संभावितस्य चाकीर्तिः कीर्ति मरणाद अतिरिच्यते मरणाद अतिरिच्यते भयं रत् उपरतम् मंस्यन्ते त्वाम् महारथाःस्यन्ते त्वाम् येषाम् च त्वम् बहुमतो भूत्वा यस्य शिलाघवम् भूत्वा अवाच्य वादांश्च बहून् वदिष्यन्ति तवाहिताः वदिष्यन्ति तवाहिताः

धर्म धर्मस्य धर्मते महतो भयात् प्रायते महतो भयात् <Mannarias> व्यवसायात्मिका बुद्धिः परसायात्मिका बुद्धिः एकेह कुरुणन्दन एकेह कुरुणन्दन बहुशाकाह्यनन्ताश्च बहुशाकाह्यनन्ताश्च बुद्धयो व्यवसायानां बुद्धयो परसायिनां यामिमां पुष्पितां वाचम् यामिमा

जन्म कर्म फल प्रदाम जन्म कर्म फल प्रदाम क्रिया विशेष बहुलाम क्रिया विशेष बहुलाम वो गैश्वर्य गतिम प्रति वो गैश्वर्य गतिम प्रति वो गैश्वर्य प्रसक्तानाम वो गैश्वर्य प्रसक्तानाम तया पहरता चेतसाम व्यवसायात्मिका बुद्धिः व्यवसायात्मिका बुद्धिः समाधौ न विधीयते समाधौ न विधीयते त्रैगुण्यविषया भेदाः

माते संगोस्वकर्मणि माते संगोस्वकर्मणि योगस्थ कुरु कर्माणि योगस्थ कुरु कर्माणि संगम त्यक्त्वा धनंजय संगम त्यक्त्वा धनंजय सिद्ध्य समो भूत्वा सिद्ध्य समो भूत्वा समत्वं योग उच्यते त्वम योग उच्यते दूरेणस्य वरं कर्म दूरेणस्य वरं बुद्धि योगा धनंजय बुद्धि योगा धनंजय बुद्धौ शरणमन्विच्छ कृपणा फलहेतवः कृपणा फलहेतवः बुद्धि युक्तो जहातीह

ಪಾರಾಯಣವನ್ನು ನಡೆಸಿದ್ದೇವೆ ಪ್ರವಚನವನ್ನು ಇದೀಗ ಆ ಶ್ಲೋಕಗಳಿಗೆ ಸಂಬಂಧಪಟ್ಟಂತೆ ಆಲಿಸ್ತೇವೆ ಅದಾದ ನಂತರದಲ್ಲಿ ನಾವು ಈ ಪ್ರವಚನ ಮತ್ತು ಪಾರಾಯಣವನ್ನು ಶ್ರೀನಿವಾಸದೇವರ ಚರಣಗಳಿಗೆ ಸಮರ್ಪಣೆಯನ್ನು ಮಾಡುವ ಕಾಲ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನರಸಿಂಹೋಖಿಲಜ್ಞಾನಮತದ್ವಾಂತ ದಿವಾಕರ जयति अमित असज्ञान सुख शक्ति पयो निधि अपदाम अपहतारम दातारम सर्वसंपदाम लोकाभिरामम श्रीरामम भूयो भूयो नमाम्यह ध्यायेत हरिण मणि निभम जगते कवंजम सौंदर्य सारम अरि शंखवरा भयानी दुर्भीद दानम अजितम सरसंच भष्मी सत्य समेतम निखिल प्रदम इंद्रेशम विज्ञानरोचिपरिपूरितान्तर्बाह्याण्डकोशं हृतोपलाभं तर्काभये तमिधि सर्वपूर्वगीर्वाणविज्ञानदम् आनतोऽस्मि कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः अभ्रमं भङ्गरहितम् अजडं विबलं सदा आनन्दतीर्थमतुलं भजे तापत्रयापहं ओष्ठापिधानानकुली दन्तैः परिवृता पविः ಸರ್ವೈವಾಚಾರು ಮಾಹವಾ ದೇತ್ ಶ್ರೀಮದ್ಭಗವದ್ಗೀತೀಯ ಅಧ್ಯಾಯ ಎರಡನೆಯ ಅಧ್ಯಾಯ ಇಪ್ಪತ್ತ ಏಳನೆಯ ಶ್ಲೋಕದ ಮುಗಿದಿದೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂಜನ್ಮ ತಸ್ಮಾತ್ ತಸ್ಮ್ ನತ್ವಂ ಶೋಚಿತು ಅರ್ಹಸಿ ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಕಟ್ಟಿಟ್ಟಬು ಸತ್ತವನಿಗೂ ಕೂಡ ಹುಟ್ಟು ಅನ್ನೋದು ಕಟ್ಟಿಟ್ಟದ್ದು ಅದರಿಂದ ತಪ್ಪಿಸಲಾಗದ ಈ ಸಂಗತಿಗೋಸ್ಕರ ದುಃಖಿಸುವುದು ನಿನಗೆ ಯೋಗ್ಯವಲ್ಲ ಅಂತ ಈ ಚಿಂತನೆಯನ್ನು ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ಕಂಡಿದ್ದೇವೆ ಈಗ ಇಪ್ಪತ್ತ ಎಂಟನೆಯ ಶ್ಲೋಕ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾಪರಿ ದೇವನಾ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾ ಭಾರತ ಅವ್ಯಕ್ತ ನಿಧನಾನೇವ ತತ್ರ ಕಾಪರಿ ಕಾಣದ ಒಂದು ಸ್ಥಳದಿಂದ ಈ ಜೀವಿಗಳೆಲ್ಲ ಕಂಡಿವೆ ಕಂಡದ್ದು ಈಗ ಮಧ್ಯದಲ್ಲಿ ಅಷ್ಟೇ ಅಲ್ಲ ಎಲ್ಲ ಈ ಭರತವಂಶ ಸಂಜಾತನೇ ಪುನಃ ಇದು ಮರಳಿ ಹೋಗೋದು ಕಾಣದ ಜಾಗಕ್ಕೆ ಕಾಣದ ಜಾಗಕ್ಕೆ ಅಂದಮೇಲೆ ಮಧ್ಯದಲ್ಲಿ ಮಾತ್ರವೇ ಯಾಕೆ ಈ ಮರುಕ ಈ ದುಃಖ ಅಂತ ಹಿಂದೆ ಬಂದ ಶ್ಲೋಕದ ವಿಚಾರಗಳನ್ನೇ ಮತ್ತಷ್ಟು ಸ್ಪಷ್ಟಗೊಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಹುಟ್ಟು ಸಾವು ಅದು ನಿರಂತರವಾಗಿ ನಡೆಯತಕ್ಕಂತಹ ಒಂದು ಕ್ರಿಯೆ ಅದಕ್ಕೆ ಪರಿಹಾರ ಅಂತಿಲ್ಲ ಅಪರಿಹಾರ್ಯ ಇದನ್ನು ನಾವು ಅನುಭವಿಸಲೇಬೇಕು ಅದಕ್ಕೋಸ್ಕರವಾಗಿ ದುಃಖಿಸೋದು ಬುದ್ಧಿವಂತಿಕೆಯಲ್ಲ ಅದನ್ನೇ ಹಲವು ಮುಖಗಳಿಂದ ವಿವರಿಸಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಈ ಶ್ಲೋಕ ಈ ಜೀವಿಗಳು ಈ ದೇಹದ ಒಳಗೆ ಬಂದದ್ದು ಹೇಗೆ ಗೊತ್ತಿಲ್ಲ ಎಲ್ಲಿಂದ ಬಂದ್ರಪ್ಪ ಅಂತ ಈ ಜೀವ ಈ ದೇಹದ ಒಳಗೆ ಬಂದಿದ್ದು ಯಾವ ಸ್ಥಳದಿಂದ ಅಂತ ಏನಾದರೂ ಗೊತ್ತಾ ಗೊತ್ತಿಲ್ಲ ಮೂಲ ಗೊತ್ತಿಲ್ಲ ಆ ಮೂಲ ಬುಡ ಈ ಜೀವಿಗಳಿಗೆ ಅಜ್ಞಾತ ಗೊತ್ತೇ ಇಲ್ಲ ತಿಳಿದೇ ಇಲ್ಲ ಅವ್ಯಕ್ತಾದೀನಿ ಭೂತಾನಿ ಅಂದರೆ ಅದು ಅಭಿಪ್ರಾಯ ಆಯಿತು ಸತ್ತ ಮೇಲೆ ಅಂದರೆ ಜೀವಿಯಾದವನು ಈ ದೇಹವನ್ನು ಬಿಟ್ಟ ಮೇಲೆ ಎಲ್ಲಿಗೆ ಪ್ರಯಾಣ ಬೆಳೆಸ್ತಾನೆ ಹೋಗೋದಾದರೂ ಎಲ್ಲಿಗೆ ಅದಾದರೂ ಗೊತ್ತಾ ಅದು ಗೊತ್ತಿಲ್ಲ ಹೀಗೆ ತುದಿ ಗೊತ್ತಿಲ್ಲ ಕೊನೆ ಗೊತ್ತಿಲ್ಲ ಅದರಿಂದಲೇ ಅವ್ಯಕ್ತ ನಿಧನಾನ್ಯೇವ ಅವ್ಯಕ್ತ ನಿಧನಾನ್ಯೇವ ನಿಧನ ಅಂದರೆ ಸಾವು ಅದು ಯಾವ ಕಡೆ ಅನ್ನೋದು ಕೂಡ ಅವ್ಯಕ್ತ ಗೊತ್ತಿಲ್ಲ ತಿಳಿದಿಲ್ಲ ಅವ್ಯಕ್ತ ನಿಧನಾನ್ಯೇವ ಮಧ್ಯದ ಒಂದು ಬದುಕಿದೆ ಅದು ವ್ಯಕ್ತ ಮಧ್ಯಾನಿ ಎಷ್ಟು ವರ್ಷ ಆಯುಷ್ಯ ಕಟ್ಟಿಕೊಂಡು ಈ ದೇಹದ ಮೂಲಕ ನಾವು ಚಟುವಟಿಕೆ ನಡೆಸ್ತೇವೋ ಅಷ್ಟು ಮಾತ್ರನೇ ಗೊತ್ತು ಅಷ್ಟು ಮಾತ್ರವೇ ನಮಗೆ ಗೊತ್ತು ಗೊತ್ತಿರುವುದು ಈ ಹುಟ್ಟು ಸಾವಿನ ನಡುವಿನ ನಾಲ್ಕು ದಿನದ ಬದುಕು ಮಾತ್ರ ನಾಲ್ಕು ದಿನದ ಬದುಕು ಮಾತ್ರ ಅದನ್ನೇ ಹೇಳಿದ್ದು ವ್ಯಕ್ತ ಮಧ್ಯಾನಿ ಮಧ್ಯದ ಬದುಕು ಹುಟ್ಟು ಸಾವಿನ ಮಧ್ಯದ ಬದುಕು ಅದು ಮಾತ್ರ ವ್ಯಕ್ತ ಆದ್ದರಿಂದ ತುದಿ ಬುಡ ಗೊತ್ತಿಲ್ಲದ ಈ ಒಂದು ನಾಲ್ಕು ದಿವಸದ ಬದುಕಿನ ಸಂಗತಿಗೋಸ್ಕರವಾಗಿ ಅಳೋದಾದರೂ ಏಕೆ ಹುಟ್ಟುವ ಮೊದಲು ಯಾವ ಜೀವಿಗಳು ಇಲ್ಲಿ ನಾವು ಸೇರಿಕೊಂಡಿದ್ದಾರೋ ಭೀಷ್ಮಾದಿಗಳು ನಾವು ನೋಡ್ತಾ ಇದ್ದೇವೆ ಅವರೆಲ್ಲರೂ ಕೂಡ ಎಲ್ಲಿಂದ ಬಂದರು ಅಂತ ನಿಮಗೇನಾದರೂ ಗೊತ್ತಾ ಅರ್ಜುನ ಗೊತ್ತಿಲ್ಲ ಸತ್ತ ಮೇಲೆ ಇವರೆಲ್ಲರೂ ಕೂಡ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾ ಗೊತ್ತಿಲ್ಲ ಮತ್ತು ನಾಲ್ಕು ದಿವಸದ ನಡುವಿನ ಸಂಬಂಧ ಖಂಡಿತವಾಗಿ ಬರೀ ನಾಲ್ಕು ದಿವಸ ಅಂತ ಹೇಳೋದು ಹೇಳೋದದು ಅಂದರೆ ಒಟ್ಟು ಈ ಒಂದು ಬದುಕಿನ ಕಾಲ ಅದನ್ನು ಹೇಳೋದು ಯಾಕೆಂದರೆ ದ್ವಾಪರ ಯುಗದಲ್ಲಿ ಆ ಕಡೆ ಭಾಗದಲ್ಲಿ ಈಗಾಗಲೇ ನೋಡಿದ್ವಿ ಭೀಷ್ಮಾಚಾರಿಗೆ ಏಳ್ನೂರು ವರ್ಷ ಅಂತ ಅವ್ರದ್ದು ದೊಡ್ಡ ಕಾಲನೇ ಒಂದು ರೀತಿಯಿಂದ ಕಲಿಯುಗದ ಕಾಲಕ್ಕೆ ಹೋಲಿಸಿದಾಗ ತುಂಬ ದೊಡ್ಡ ಕಾಲ ಆದರೂ ಆಯಿತಾ ನಮಗೆ ಕಾಣಿಸ್ಕೊಳ್ತಕ್ಕಂಥ ಕಾಲ ಬಹಳ ಕಡಿಮೆ ಅನ್ನೋ ಅರ್ಥದಲ್ಲಿ ನಾಲ್ಕು ದಿವಸದ ಕಾಲ ನಾಲ್ಕು ದಿವಸದ ಕಾಲ ಆ ಒಂದು ನಡುಗಾಲದ ಆ ಒಂದು ಸಂಬಂಧ ಅದಕ್ಕೋಸ್ಕರವಾಗಿ ಅಳೋದು ಏಕೆ ಈ ಬಾಂಧವ್ಯ ಅಂದರೆ ಬಂಧುಗಳು ಒಟ್ಟೊಟ್ಟಿಗೆ ಸೇರಿಕೊಂಡು ಈ ಒಂದು ಈ ಒಂದು ನಮ್ಮ ಭೂಮಿಯಲ್ಲಿ ಎಷ್ಟು ದಿವಸ ಬಾಳ್ತಾರೆ ಬದುಕ್ತಾರೆ ಎಷ್ಟು ದಿವಸ ಬಾಂಧವ್ಯ ಇರುತ್ತೆ ಅಂತ ಅದು ಹೇಗೆ ಅಂದರೆ ವಾಹನದಲ್ಲಿ ಪ್ರಯಾಣ ಬೆಳೆಸ್ತಾರೆ ಪ್ರಯಾಣ ಬೆಳೆಸಿದಾಗ ಅಲ್ಲಿ ಎಲ್ಲ ಜೊತೆಯಾಗಿರ್ತಾರೆ ನಾವು ಸಾಮಾನ್ಯವಾಗಿ ಬಸ್ನಲ್ಲಿ ಟ್ರೈನ್ನಲ್ಲಿ ಯಾವುದೇ ಬೇಕಾರಾಗಿರ್ಬೋದು ವಾಹನದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಬೆಳೆಸೋ ಸಂದರ್ಭದಲ್ಲಿ ಎಲ್ಲರೂ ನಮಗೆ ಗೊತ್ತಿಲ್ಲದಿರ್ತಕ್ಕಂಥವರು ಗೊತ್ತಿರೋರು ಎಲ್ಲರೂ ಕೂಡ ಒಟ್ಟಾಗ್ತಾರೆ ಒಟ್ಟಾಗಿ ಅದರಲ್ಲಿ ನಾವು ಪ್ರಯಾಣ ಬೆಳೆಸ್ತೇವೆ ಯಾರ್ಯಾರಿಗೆ ಅವರವರ ಊರು ಬರುತ್ತೋ ಸ್ಥಳ ಬರುತ್ತೋ ಅಲ್ಲಲ್ಲಿ ಅವರು ಇಳ್ಕೊಂಡು ಹೋಗ್ತಾರೆ ಇಳ್ಕೊಂಡು ಹೋಗ್ತಾರೆ ಅದಕ್ಕಿಂತ ಮುಂಚೆ ಸೇರಿರ್ತಕ್ಕಂಥವ್ರು ತುಂಬ ದೂರದ ಪ್ರಯಾಣ ಆದಾಗ ಮುಖಬರಿ ನೋಡ್ಕೊಂಡಿರ್ಲಿಕ್ಕಾಗಲ್ಲ ಏನು ಸಮಾಚಾರ ಯಾವ ಊರು ನಿಮ್ಮ ಹೆಸರೇನು ಒಂದಿಷ್ಟು ಮಾತುಕತೆ ಆಡ್ತಾರೆ ಒಂದಿಷ್ಟು ತಮ್ಮ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ತಾರೆ ಅವರ ಊರು ಬಂದ ಕೂಡಲೇ ಆಯಿತು ತುಂಬ ಒಳ್ಳೆಯದಾಯಿತು ಇಟ್ಸ್ ಇಸ್ ಇಷ್ಟು ಈ ಒಂದು ಇಷ್ಟು ಹೊತ್ತು ನೀವು ಸಿಕ್ಕಿದ್ದು ಅಂತ ಹೇಳಿ ಟಾಟಾ ಬಾಯ್ ಬಾಯ್ ಹೇಳ್ತಾ ಇರೋದು ಹೋಗ್ತಾ ಇರೋದು ಅಷ್ಟೇ ಯಾರು ಕೂಡ ಇಲ್ಲಪ್ಪ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನಂಗೆ ತುಂಬ ದುಃಖ ಆಗತ್ತೆ ಅಂತ ಅಳತಾ ಕುತ್ಕೊಳ್ಳೋದಿಲ್ಲ ಮತ್ತು ತಮ್ಮ ಊರು ಬಂದರೂ ಕೂಡ ಇಲ್ಲಪ್ಪ ಇವರ ಒಂದು ಸಂಘ ತುಂಬ ಚೆನ್ನಾಗಿದೆ ಅಂತ ತಮ್ಮ ಊರಿನಲ್ಲಿ ಇಳಿದುಕೊಳ್ಳದೇ ಇರೋರು ಯಾರೂ ಇಲ್ಲ ತಮ್ಮ ಊರು ಬಂತು ಅಂದರೆ ಎಲ್ಲರೂ ಇಳ್ಕೊಳ್ಳೋರೇ ಅಲ್ಲಿವರೆಗೆ ಮಾತುಕತೆ ಆಡ್ತಾ ಇದ್ದರು ಸಮಯ ಇತ್ತು ಮಾತುಕತೆ ಆಡಿದರು ಊರು ಬಂತು ಇಳ್ಕೊಂಡು ಹೋದರು ಅಷ್ಟೇ ವಿಚಾರ ಅಂತಹ ಸಂದರ್ಭದಲ್ಲಿ ಅವರು ಊರು ಊರು ಬಂತು ಇಳ್ಕೊಂಡು ಹೋದರು ಅಂತ ಇನ್ನೊಬ್ಬರು ಅಳತ ಕುತ್ಕೊಳ್ಳೋ ವಿಚಾರವಿಲ್ಲ ಅಥವಾ ತುಂಬ ಚೆನ್ನಾಗಿದೆ ಇವರ ಸಂಘ ಅಂತ ಹೇಳಿ ಊರು ಬಂದರೂ ಇಳದೇ ಇದ್ದವರು ಕೂಡ ಇಲ್ಲ ಹೇಗೋ ಹಾಗೇ ಈ ನಮ್ಮ ನಡುವಿನ ಬದುಕು ನಮ್ಮ ನಡುವಿನ ಬದುಕು ಕೂಡ ಹಾಗೆ ಯಾರ್ಯಾರೋ ಬರ್ತಾರೆ ಹೀಗೆ ಅಪ್ಪನೋ ಅಮ್ಮನೋ ಅಜ್ಜ ಅಜ್ಜಿನೋ ಯಾರ್ಯಾರೋ ಒಂದಿಷ್ಟು ಜನ ಎಲ್ಲ ಬರ್ತಾರೆ ಅವರಲ್ಲಿ ಜೊತೆಗೆ ಸಂಬಂಧ ನಮಗಾಗತ್ತೆ ಆ ಸಂಬಂಧ ನಾಲ್ಕು ದಿವಸದ ಸಂಬಂಧನೇ ಅವರವರ ಕಾಲ ಬಂದಾಗ ಊರು ಬಂದಾಗ ಇಳಿಯುವ ರೀತಿಯಲ್ಲಿ ಅವರವರ ಕಾಲ ಬಂದಾಗ ಅವರವರು ಹೋಗಲೇಬೇಕು ಅವರವರು ಹೋಗಲೇಬೇಕು ಆಯಿತಾ ಬೇಜಾರಾಗುತ್ತೆ ಅಂತ ವಿಚಾರ ಇಲ್ಲವೇ ಇಲ್ಲ ಅದರಿಂದ ಅವರವ್ರ ಪಾಟಿಗೆ ಅವರು ಹೋಗ್ತಾ ಇರ್ತಾರೆ ಇದಕ್ಕೆ ಅಳುವ ವಿಚಾರ ಯಾಕೆ ತತ್ರಕ ಪರಿವೇದನಾ ಆಯಿತು ಅಂದರೆ ಏನು ಅಭಿಪ್ರಾಯ ಈ ಒಂದು ನಾವು ನೋಡ್ತಕ್ಕಂಥದ್ದು ಹಿಂದೆ ಇರಲಿಲ್ಲ ಮುಂದೆ ಇರೋದಿಲ್ಲ ಈ ಸಂಬಂಧ ಆಯಿತಾ ಹುಟ್ಟೋದಕ್ಕಿಂತ ಮುಂಚೆ ಇರಲಿಲ್ಲ ಸತ್ತ ಮೇಲೆ ಇರೋದಿಲ್ಲ ಆದರೂ ನಡುವೆ ಇದೆ ಅದನ್ನೇನೂ ಮಾಡಲಿಕ್ಕಾಗಲ್ಲ ನಡುವೆ ಆ ಸಂಬಂಧ ಇದ್ದೇ ಇದೆ ಸದ್ಯಕ್ಕಂತೂ ನಾವು ಬದುಕಿರೋಷ್ಟು ದಿವಸ ಇವರು ನಮ್ಮವರು ನಾನು ಅವರನ್ನು ಕಾಯಬೇಕು ಕೊಲ್ಲಬಾರದು ಅಂತ ಭಾವಿಸೋದರಲ್ಲಿ ತಪ್ಪೇನಿದೆ ಎಂತ ವಿಚಾರ ಅದಕ್ಕೆ ಕೃಷ್ಣ ಕೇಳ್ತಕ್ಕಂಥ ಪ್ರಶ್ನೆ ಇದಕ್ಕೇನಪ್ಪ ಕಾರಣ ಈ ರೀತಿ ಇವರು ನಮ್ಮವರು ಅಂತ ತಿಳ್ಕೊಂಡು ಇವರನ್ನು ನಾನು ಕಾಯಬೇಕು ಕೊಲ್ಲಬಾರದು ಅಂತ ಈ ವಿಚಾರ ಬರ್ತಾ ಇದೆಯಲ್ಲ ಇದರ ಹಿನ್ನೆಲೆ ಏನು ಗೊತ್ತಾ ಮೊದಲನೇದಾಗಿ ಅಭಿಮಾನ ಎರಡನೇದಾಗಿ ಸ್ವಾತಂತ್ರ್ಯ ಪ್ರಜ್ಞೆ ಎರಡನೇದಾಗಿ ಸ್ವಾತಂತ್ರ್ಯ ಪ್ರಜ್ಞೆ ಇವರು ನನ್ನವರು ಇವರು ನನ್ನವರು ಅಂತ ಒಂದು ಮೊದಲನೇದಾಗಿ ಅಭಿಮಾನ ಎರಡನೇದ್ದು ನಾನು ಇವರನ್ನು ಉಳಿಸಬೇಕು ಇವರು ನನ್ನ ಕೈಯಲ್ಲಿ ಸಾಯಬಾರದು ಅನ್ನೋದು ಸ್ವಾತಂತ್ರ್ಯ ಪ್ರಜ್ಞೆ ಸ್ವಾತಂತ್ರ್ಯ ಪ್ರಜ್ಞೆ ಆದರೆ ಯಾವಾಗ ಬದುಕಿನ ತುದಿ ನನ್ನ ಕೈಯಲ್ಲಿಲ್ಲ ಬದುಕಿನ ಪ್ರಾರಂಭ ನನ್ನ ಕೈಯಲ್ಲಿಲ್ಲ ಬದುಕಿನ ಅಂತ್ಯ ನನ್ನ ಕೈಯಲ್ಲಿಲ್ಲ ಎರಡೂ ಕೂಡ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರ ಅಂದರೆ ಬದುಕಿರೋದು ಮತ್ತು ಸಾಯಿಸೋದು ನನ್ನ ಇರಲಿಕ್ಕೆ ಸಾಧ್ಯನ ಖಂಡಿತ ಇಲ್ಲ ಎಲ್ಲಿಂದ ಬಂದ್ರು ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಎಲ್ಲಿಂದ ಬಂದ್ವಿ ಅಂತ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಅಂದ ಮೇಲೆ ನಾನು ಇವನನ್ನು ಬದುಕಿಸ್ತೇನೆ ಇವನನ್ನು ಸಾಯಿಸ್ತೇನೆ ಇಂತಹ ಸ್ವಾತಂತ್ರ್ಯ ಪ್ರಜ್ಞೆಗೆ ಏನರ್ಥ ಇದೆ ಖಂಡಿತವಾಗಿಯೂ ಕೂಡ ಅರ್ಥವಿಲ್ಲ ಆದ್ದರಿಂದ ಇದು ಸ್ವಾತಂತ್ರ್ಯದ ಭ್ರಮೆ ಈ ಸ್ವಾತಂತ್ರ್ಯದ ಭ್ರಮೆಯನ್ನು ಬಿಟ್ಬಿಡು ಬಿಟ್ಬಿಟ್ರೆ ಆಗ ಅಭಿಮಾನದ ಕಟ್ಟು ತನಗೆ ತಾನೇ ಸಡಿಲಾಗತ್ತೆ ತನಗೆ ತಾನೇ ಸಡಿಲಾಗತ್ತೆ ಇದನ್ನೇ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ತಸ್ಮಾತ್ ನಾತ್ರ ಆಶ್ಚರ್ಯ ಬುದ್ಧಿ ಕರ್ತವ್ಯ ಈ ವಿಚಾರದಲ್ಲಿ ಆಶ್ಚರ್ಯ ಬುದ್ಧಿಯನ್ನು ಮಾಡಬಾರದು ಅಂತ ಏನಿದು ಆಶ್ಚರ್ಯ ಆಶ್ಚರ್ಯ ಅಂದರೆ ನಾವು ಜಗತ್ತಿನಲ್ಲಿ ಏನು ಕಾಣ್ತಾ ಇದ್ದೀವಿ ಅದೆಲ್ಲವೂ ಪರತಂತ್ರ ಎಲ್ಲವೂ ಪರತಂತ್ರ ಸ್ವತಂತ್ರವಾದ ಒಂದು ವಸ್ತು ವಿಧಿಯಲ್ಲ ದೇವರು ಅಂತ ನಾವೇನು ಕರಿತೀವಿ ಅದೊಂದೇ ಅಪೂರ್ವ ಅತ್ಯಂತ ಆಶ್ಚರ್ಯಕರವಾದ್ದು ಯಾಕೆಂದರೆ ಪರತಂತ್ರವಾದ್ದು ಎಲ್ಲ ಕಡೆ ನೋಡಲಿಕ್ಕೆ ಸಿಗತ್ತೆ ಆದರೆ ಸ್ವತಂತ್ರವಾದ್ದು ನೋಡಲಿಕ್ಕೆ ಸಿಗೋದೇ ಇಲ್ಲ ಅದಕ್ಕೋಸ್ಕರವಾಗೇ ಆಶ್ಚರ್ಯ ಆಶ್ಚರ್ಯ ಬುದ್ಧಿ ಅಂದರೆ ಆಯಿತಾ ಆ ಸ್ವಾತಂತ್ರ್ಯ ಪ್ರಜ್ಞೆ ನಿಜವಾಗಿ ಸ್ವಾತಂತ್ರ್ಯ ಇರೋದು ದೇವರಿಗೆ ಮಾತ್ರ ಯಾರನ್ನೇ ಆಗಲಿ ಹುಟ್ಟಿಸಲಿಕ್ಕೆ ಸಾಯಿಸ್ಲಿಕ್ಕೆ ಇರಿಸಲಿಕ್ಕೆ ಎಲ್ಲದಕ್ಕೂ ಅವನ ಒಂದು ಸಂಕಲ್ಪವೇ ಕಾರಣ ಅಂತಹ ಸ್ವಾತಂತ್ರ್ಯವನ್ನು ನಮಗೆ ನಾವು ಏನು ಮಾಡಿಕೊಂಡು ಆವಾಹನೆ ಮಾಡಿಕೊಂಡು ನಾವೇ ಸಾಯಿಸ್ತೀನಿ ನಾನೇ ಬದುಕಿಸ್ತೀನಿ ಅಂತ ತಿಳ್ಕೊಳ್ತಕ್ಕಂಥದ್ದು ಏನಪ್ಪ ಅದು ದೇವರನ್ನು ನನ್ನಲ್ಲಿ ಆವಾಹನೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇದು ದೇವರ ಆ ಸ್ವಾತಂತ್ರ್ಯವನ್ನು ನನ್ನಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ನಾನೇ ದೇವರು ಅಂತ ಹೇಳಿದ ಹಾಗೆ ಅದು ಬೇರೆ ಏನೂ ಅಲ್ಲ ಬೇರೆಯೇನೂ ಅಲ್ಲ ಆದ್ದರಿಂದ ಇಂತಹ ಆಶ್ಚರ್ಯ ಬುದ್ಧಿ ಸ್ವಾತಂತ್ರ್ಯ ಪ್ರಜ್ಞೆ ಇದನ್ನು ಬಿಟ್ಬಿಡು ಅಂತ ಮಹಾಭಾರತದ ಸ್ತ್ರೀ ಪರ್ವದಲ್ಲೂ ಕೂಡ ಒಂದು ವಿಚಾರ ಬರುತ್ತೆ ಅಭಾವಾದೀನಿ ಭೂತಾನಿ ಭಾವಮಧ್ಯಾನಿ ಭಾರತ ಅಭಾವ ನಿಧನಾನ್ಯೇವ ತತ್ರ ಕಾ ಪರಿದೇವನ ಅಲ್ಲೂ ಅಷ್ಟೇ ಇಲ್ಲಿ ಅವ್ಯಕ್ತಾದೀನಿ ಭೂತಾನಿ ಅಂತ ನಾವು ಅವ್ಯಕ್ತ ವ್ಯಕ್ತ ಮಧ್ಯಿ ಭಾರತ ಅವ್ಯಕ್ತ ಅವ್ಯಕ್ತ ವ್ಯಕ್ತ ಈ ಶಬ್ದವನ್ನು ಇಲ್ಲಿ ಬಳಸಿದ್ದು ಅಲ್ಲಿ ಅದರ ಬದಲು ಅಭಾವ ಭಾವ ಈ ಶಬ್ದವನ್ನು ಬಳಸ್ತಾರೆ ಅಭಾವಾದೀನಿ ಭೂತಾನಿ ಭಾವಮಧ್ಯಾ ಭಾರತ ಅಭಾವ ನಿಧನಾನ್ಯೇವ ತತ್ರ ಕಾ ಪರಿದೇವನ ಅಂತ ಹೇಳಿ ತನ್ನ ಮಕ್ಕಳನ್ನು ಕಳೆದುಕೊಂಡ ಧೃತರಾಷ್ಟ್ರನಿಗೆ ವಿದುರ ಸಂತೈಸುವ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು ಕೂಡ ಇದೇ ಒಂದು ಅಭಿಪ್ರಾಯ ಅಲ್ಲೇ ಮುಂದೆ ಬರ್ತಕ್ಕಂಥ ಮಾತು ಅದರ್ಶನಾತ್ ಆಪತಿ ಪುನಸ್ಯ ಅದರ್ಶನಂಗತಃ ನಾಸೌ ತವ ನತಸ್ಯತ್ವ ತತ್ರ ಕಾ ಪರಿದೇವನ ಕಾಣದ ಒಂದು ಸ್ಥಳದಿಂದ ಈ ಜೀವಿ ಇಲ್ಲಿಗೆ ಬಂದ ಪುನಃ ಕಾಣದ ಸ್ಥಳಕ್ಕೆ ಈ ಜೀವಿ ಹೋಗ್ತಾನೆ ಅವನು ನಿನಗೇನೂ ಅಲ್ಲ ನೀನು ಅವನಿಗೂ ಏನಲ್ಲ ನೋಡಿ ಅವನು ನಿನಗೇನೂ ಅಲ್ಲ ನೀನು ಅವನಿಗೇನೂ ಅಲ್ಲ ಯಾಕೆಂದರೆ ಈ ಜನ್ಮದಲ್ಲಿ ಅಪ್ಪ ಅಮ್ಮ ಮತ್ತೊಂದು ಏನೋ ಸಂಬಂಧಗಳು ಇದಕ್ಕಿಂತ ಮುಂಚೆ ಯಾವ ಸಂಬಂಧ ಇತ್ತು ಗೊತ್ತೇ ಇಲ್ಲ ನಮಗೆ ಯಾರು ಅಂತ ಅವನು ಗೊತ್ತೇ ಇಲ್ಲ ಮೇಲಿಂದ ಯಾವ ಸಂಬಂಧ ಇತ್ತು ಅದರಿಂದ ಅವನು ನಿನಗೇನೂ ಅಲ್ಲ ನೀನು ಅವನಿಗೇನೂ ಅಲ್ಲ ಆದ್ದರಿಂದ ಈ ವಿಚಾರದಲ್ಲಿ ಮರುಕಪಡೋದು ದುಃಖ ಪಡೋದು ಸರಿಯಲ್ಲ ಅಂತ ನಾವು ಮಹಾಭಾರತದಲ್ಲೇ ಮತ್ತೊಂದು ಕಡೆ ನೋಡ್ತೇವೆ ಈಗ ಈ ಶ್ಲೋಕಕ್ಕೆ ಇನ್ನೊಂದು ಬಗೆಯಿಂದಲೂ ಕೂಡ ನಾವು ಅರ್ಥೈಸಬಹುದು ಈ ಜೀವಕ್ಕೆ ಈ ಕಾಣುವ ಸ್ಥೂಲ ಶರೀರ ಇದೆಯಲ್ಲ ಆ ಸ್ಥೂಲ ಶರೀರದಂತೆ ಕಾಣದ ಮತ್ತೊಂದು ಶರೀರ ಇದೆ ಅಂದರೆ ನಮ್ಮ ಕಣ್ಣಿಗೆ ಕಾಣದ ಮತ್ತೊಂದು ಸ್ಥರಿ ಶರೀರವೂ ಕೂಡ ಇದೆ ಅದನ್ನು ಸೂಕ್ಷ್ಮ ಶರೀರ ಅನಿರುದ್ಧ ಶರೀರ ಅಂತ ಕರೀತಾರೆ ಸೂಕ್ಷ್ಮ ಲೋಕಗಳಾಗಿರ್ತಕ್ಕಂಥ ಸ್ವರ್ಗಲೋಕ ಅಥವಾ ನರಕಲೋಕದಲ್ಲಿ ಸುಖವನ್ನು ದುಃಖವನ್ನು ನೀಡುವ ಶರೀರವೇ ಈ ಒಂದು ಸೂಕ್ಷ್ಮ ಶರೀರ ಅದೇ ಅವ್ಯಕ್ತ ವ್ಯಕ್ತ ಅಂದರೆ ಕಾಣಿಸ್ತಕ್ಕಂಥದ್ದು ಅವ್ಯಕ್ತ ಅಂದರೆ ಕಾಣಿಸ್ದೇ ಇರತಕ್ಕಂಥದ್ದು ಯಾವ ಶರೀರ ಕಾಣಿಸೋದಿಲ್ಲ ಸೂಕ್ಷ್ಮ ಶರೀರ ಕಾಣಿಸೋದಿಲ್ಲ ಅದರಿಂದಾಗಿ ಅದನ್ನು ಅವ್ಯಕ್ತ ಅಂತ ಕರೀತಾರೆ ನೋಡಿ ಈ ಒಂದು ಸ್ಥೂಲವಾಗಿರ್ತಕ್ಕಂಥ ಈ ಶರೀರ ಬರುತ್ತಲ್ಲ ಈ ಶರೀರ ಬರೋಕ್ಕಿಂತಲೂ ಮುಂಚೆ ಜೀವ ಯಾವ ಶರೀರದಲ್ಲಿ ಇದ್ದ ಅವ್ಯಕ್ತವಾದ ಸೂಕ್ಷ್ಮ ಶರೀರದಲ್ಲಿ ಇದ್ದ ಅವ್ಯಕ್ತವಾದ ಸೂಕ್ಷ್ಮ ಸೂಕ್ಷ್ಮಶರೀರದಿದ್ದ ಈ ಜಗತ್ತಿಗೆ ಬರೋಕ್ಕಿಂತ ಮುಂಚೆ ಜೀವ ಎಲ್ಲಿದ್ದ ಅಂತ ಹೇಳಿದ್ರೆ ಒಂದಾ ಸ್ವರ್ಗವೋ ಒಂದರ್ಕೋ ಎಲ್ಲೋ ಇರ್ತಾನೆ ಅಲ್ಲಿ ಯಾವ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದ ಅವ್ಯಕ್ತ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದ ಹಾಗಾದರೆ ಅವ್ಯಕ್ತದಿಂದ ವ್ಯಕ್ತನಾದ ಅವ್ಯಕ್ತವಾಗಿರ್ತಕ್ಕಂತಹ ಸೂಕ್ಷ್ಮ ಶರೀರದಿಂದ ವ್ಯಕ್ತವಾಗಿರ್ತಕ್ಕಂತಹ ಈ ಒಂದು ಸ್ಥೂಲ ಶರೀರಕ್ಕೆ ಜೀವ ಬರ್ತಾ ಇದ್ದಾನೆ ನಡುವೆ ಈ ವ್ಯಕ್ತವಾದ ಶರೀರದಲ್ಲಿ ಇದ್ದಾಗ ಜೀವ ಕಾಣಿಸ್ಕೋತಾನೆ ಸೂಕ್ಷ್ಮ ಶರೀರದಲ್ಲಿದ್ದಾಗ ಜೀವ ನಮಗೆ ಕಾಣಿಸ್ಕೊಳ್ಳೋದಿಲ್ಲ ಅದೇ ಯಾವಾಗ ಕಾಣಿಸ್ಕೊತಾನೆ ವ್ಯಕ್ತವಾದ ಸ್ಥೂಲ ಶರೀರ ಬಂದಾಗ ಪುನಃ ಸಾಯೋದು ಅಂತ ಹೇಳಿದ್ರೆ ಸೂಕ್ಷ್ಮ ಶರೀರಕ್ಕೆ ಹೋಗೋದು ಅಂದರೆ ಅವ್ಯಕ್ತವಾಗಿರ್ತಕ್ಕಂಥ ಸೂಕ್ಷ್ಮ ಶರೀರಕ್ಕೆ ಹೋಗೋದು ನೋಡಿ ಈ ಒಂದು ಸ್ಥೂಲವಾದ ದೇಹ ಇದೆಯಲ್ಲ ಇದಕ್ಕೆ ಛೇದನ ಭೇದನ ಬಾಣ ಬಿಟ್ಟಾಗ ಆಗೋದು ರಕ್ತ ಹರಿಯೋದು ಇದೆಲ್ಲ ಆದರೆ ಇದು ಏನಾದರೂ ಸ್ಥೂಲವಾದ ಶರೀರಕ್ಕೆ ಮಾತ್ರ ಸ್ಥೂಲವಾದ ಶರೀರದಲ್ಲಿರುವ ಅವ್ಯಕ್ತ ಶರೀರಕ್ಕೆ ನೀವು ಬಾಣ ಬಿಟ್ಟರೂ ಏನಾಗಲ್ಲ ಏನು ಮಾಡಲಿಕ್ಕಾಗಲ್ಲ ಅದು ನಾವು ಹಿಂದೆ ನೋಡಿದಾಗೆ ಅಚ್ಛೇದ್ಯೋಯಂ ಮದಾಕ್ಷ್ಯೋಯಂ ಅದಕ್ಕೇನು ಕೂಡ ಆಗೋದೇ ಇಲ್ಲ ಛೇದನ ಭೇದನಗಳು ಅದಕ್ಕೆ ಆಗೋದೇ ಇಲ್ಲ ಹೀಗೆ ಆ ಒಂದು ಸೂಕ್ಷ್ಮ ಶರೀರಕ್ಕೆ ಏನೂ ಆಗೋದಿಲ್ಲ ಅಂದಮೇಲೆ ಆ ಸೂಕ್ಷ್ಮ ಶರೀರದ ಒಳಗಡೆ ಇರತಕ್ಕಂತಹ ಆ ಒಬ್ಬ ಜೀವನಿಗೆ ಖಂಡಿತವಾಗಿಯೂ ಕೂಡ ಯಾವ ಒಂದು ನೋವು ಅಥವಾ ಯಾವ ಒಂದು ವಿಚಾರವೂ ಕೂಡ ಅಂಟೋ ವಿಚಾರ ಇಲ್ಲವೇ ಇಲ್ಲ ಅದರಿಂದ ಈ ಸ್ಥೂಲ ಶರೀರದ ಮೂಲಕವಾಗಿಯೇ ನಾವು ಏನು ಮಾಡ್ತಕ್ಕಂಥದ್ದು ವ್ಯವಹಾರ ಮಾಡ್ತಕ್ಕಂಥದ್ದು ಆದರೆ ಇದು ಒಂದಲ್ಲ ಒಂದು ದಿವಸ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಹೋಗಲೇಬೇಕು ಯಾಕೆಂದರೆ ಪರದೆಯನ್ನು ಎತ್ತಿದ ಮೇಲೆ ಪರದೆಯನ್ನು ಇಳಿಸಬೇಕು ಅಂತ ಯಾವತ್ತೂ ಅಷ್ಟೆ ನಾವು ಹಿಂದಿನ ಕಾಲದಲ್ಲಿ ರಂಗಸ್ಥಳಗಳಿಗೆ ನಾಟಕ ನೋಡಲಿಕ್ಕೆ ಅಂತ ಹೋದಾಗ ನೋಡ್ತಾ ಇದ್ವಿ ಆಗ ಪರದೆಯನ್ನು ಎತ್ತಾಯಿದ್ರು ಎತ್ತಿದ ಮೇಲಿಂದ ಎಲ್ಲ ಪಾತ್ರಧಾರಿಗಳು ಬರ್ತಾಯಿದ್ರು ಆಮೇಲೆ ನಾಟಕ ಮುಗಿತಾದ ಮೇಲೆ ಪುನಃ ಪರದೆಯನ್ನೇ ಇಳಿಸ್ತಾ ಇದ್ರು ಪರದೆಯನ್ನು ಎತ್ತಿದ ಮೇಲೆ ಪರದೆಯನ್ನು ಇಳಿಸಲೇಬೇಕು ಹಾಗೇನೇ ಇಲ್ಲೂ ಕೂಡ ಅಷ್ಟೆ ಒಂದು ರೀತಿ ಜೀವನಿಗೆ ಏನಪ್ಪಾಗಿತ್ತು ಅಂದರೆ ವ್ಯಕ್ತ ಸ್ಥಿತಿ ಬರೋದು ಅಂದರೆ ಕಾಣುವ ಸ್ಥಿತಿ ಬರೋದು ಅಂದರೆ ಪರದೆಯನ್ನೇ ಎತ್ತಿದಾಗ ಪರದೆಯನ್ನೇ ಎತ್ತಿದಾಗ ಪುನಃ ಪರದೆಯನ್ನು ಬಿಡಲೇಬೇಕು ಹೌದು ಜೀವಿ ಸತ್ತ ಅಂತ ಹೇಳಿದರೆ ಪುನಃ ಕಾಣದ ಸ್ಥಿತಿಗೆ ಹೋದ ಅಂತ ಹೇಳಿದರೆ ಕಾಣಿಸೋದಿಲ್ಲ ಅಂದರೆ ಪುನಃ ಪರದೆಯನ್ನೇ ಬಿಡೋದು ಹೀಗೆ ಮೊದಲು ಪರದೆ ಇತ್ತು ಮಧ್ಯದಲ್ಲಿ ಪರದೆ ಎತ್ತಿದ್ರು ಪುನಃ ಪರದೆ ಹಾಕಿದರು ಅದೇ ಆ ಪರದೆ ಎತ್ತಿದಾಗ ಕಾಣ್ತಕ್ಕಂಥದ್ದೇ ಒಂದು ರೀತಿ ವ್ಯಕ್ತ ಸ್ಥಿತಿ ನಮ್ಮ ಈ ನಾಲ್ಕು ದಿವಸದ ಬದುಕು ಈ ವಿಚಾರದಲ್ಲಿ ನಮ್ಮ ಒಂದು ಯಾವುದೂ ಕೂಡ ಸ್ವಾತಂತ್ರ್ಯ ಇಲ್ಲಿ ಯಾವುದು ಕೆಲಸ ಮಾಡಲ್ಲ ನಮ್ದು ಯಾವುದೂ ಕೆಲಸ ಮಾಡಲ್ಲ ದೇವರ ಸ್ವಾತಂತ್ರ್ಯ ಪ್ರಜ್ಞೆಯೇ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅದರಿಂದ ಈ ಸಂಗತಿ ನಾಲ್ಕು ದಿವಸದ ಈ ಸಂಗತಿಗೆ ಯಾಕಪ್ಪ ನೀನು ಮರುಕಪಡ್ತೀಯಾ ದುಃಖ ಪಡ್ತಾ ಇದ್ದೀಯಾ ಇನ್ನೂ ಸ್ವಲ್ಪ ಆಳಕ್ಕೆ ಹೋದರೆ ಅವ್ಯಕ್ತವಾದ ಶರೀರ ಅಂದರೆ ಸೂಕ್ಷ್ಮ ಶರೀರ ಅಂತ ಒಂದು ಚಿಂತನೆ ಮಾಡಿದ್ವಿ ಅಂತಹ ಅವ್ಯಕ್ತವಾದ ಸೂಕ್ಷ್ಮವಾದ ಶರೀರ ಆಯಿತಾ ಒಂದಿದೆ ಅದರ ಮೇಲೆ ಈ ಒಂದು ಶರೀರ ಯಾವುದು ಸ್ಥೂಲ ಶರೀರ ಬರ್ತಾ ಇದೆ ಇದು ಸ್ಥೂಲ ಶರೀರ ಎಲ್ಲಿವರೆಗೆ ಬರ್ತಾ ಇದೆ ಅಂದರೆ ಅವ್ಯಕ್ತವಾದ ಸೂಕ್ಷ್ಮ ಶರೀರ ಇದೆಯಲ್ಲ ಅದರ ಒಳಗಡೆ ಇನ್ನೊಂದು ಶರೀರ ಇದೆ ಅದನ್ನು ಲಿಂಗ ಶರೀರ ಅಂತ ಕರೀತಾರೆ ಹಿಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ ಜೀವ ಸ್ವರೂಪ ಹೇಗಿರುತ್ತೋ ಅದನ್ನು ಸೂಚಿಸುವ ಜೀವ ಸ್ವರೂಪದಂತೆ ಇರುವ ಮತ್ತೊಂದು ಶರೀರ ಮತ್ತೊಂದು ಶರೀರ ಲಿಂಗ ಶರೀರ ಅಂತ ಕರೀತಾರೆ ಮೊದಲು ಜೀವ ಜೀವನ ಮೇಲೆ ಲಿಂಗ ಶರೀರ ಅದರ ಮೇಲೆ ಸೂಕ್ಷ್ಮ ಶರೀರ ಅದರ ಮೇಲೆ ಕಾಣುವ ಸ್ಥೂಲ ಶರೀರ ಕಾಣುವ ಸ್ಥೂಲ ಶರೀರ ನಿಜವಾಗಿ ನಾವು ಎಲ್ಲಿಂದ ಬಂದ್ವಿ ಅಂತ ಲೆಕ್ಕಾಚಾರ ಇಟ್ಕೊಂಡ್ರೆ ಲಿಂಗ ಶರೀರದಿಂದ ಯಾಕೆಂದರೆ ಈ ಹುಟ್ಟು ಸಾವು ಸರಪಳಿ ಒಂದು ಚಕ್ರ ಎಲ್ಲಿವರೆಗೆ ತಿರುಗ್ತಾ ಇದೆ ಅಂದರೆ ಲಿಂಗ ಶರೀರ ಇರೋವರೆಗೂ ತಿರುಗ್ತಾ ಇರುತ್ತೆ ಲಿಂಗ ಶರೀರ ಇರೋವರೆಗೂ ತಿರುಗ್ತಾ ಇದೆ ಹಾಗಾದರೆ ನಾವು ಈ ಸ್ಥೂಳ ಶರೀರವೆಂಬ ಸೃಷ್ಟಿಗೆ ಬಂದದ್ದು ಹೇಗೆ ಅಂತ ಬಂದಾಗ ಅದು ಲಿಂಗ ಶರೀರದಿಂದ ಅದು ಲಿಂಗ ಶರೀರದಿಂದ ಶರೀರ ಅನಾದಿ ಕಾಲದಿಂದ ಜೀವನಿಗೆ ತೊಡಿಸಿರ್ತಕ್ಕಂಥ ಒಂದು ಬಟ್ಟೆ ಅನಾದಿ ಕಾಲದಿಂದ ಜೀವನನ್ನು ಮುಚ್ಚಿ ಹಾಕಿರ್ತಕ್ಕಂತಹ ಒಂದು ಬಟ್ಟೆ ಒಂದು ರೀತಿ ಅದು ಅನಾದಿ ಕಾಲದ್ದು ಅನಾದಿ ಕಾಲದ್ದು ಅದೇ ಮುಂದೆ ಸೂಕ್ಷ್ಮ ಶರೀರಕ್ಕೆ ಈ ದೊಡ್ಡದಾಗಿರ್ತಕ್ಕಂಥ ಸ್ಥೂಲ ಶರೀರಕ್ಕೆ ಕಾರಣವಾಯಿತು ಹಾಗಾದರೆ ಮೊದಲು ಇದ್ದದ್ದು ಯಾವುದು ಅವ್ಯಕ್ತವಾಗಿರ್ತಕ್ಕಂತಹ ಆ ಒಂದು ಲಿಂಗ ಶರೀರ ಅದರಿಂದ ಮುಂದೆ ಈ ಸ್ಥೂಲ ಶರೀರ ಬಂತು ಹಾಗಾದರೆ ಅವ್ಯಕ್ತಾದೀನಿ ಭೂತಾನಿ ಎಲ್ಲ ಜೀವಿಗಳಿಗೂ ಕೂಡ ಎಲ್ಲಿಂದ ಬಂದ್ರಪ್ಪ ಅಂತ ಹೇಳಿದ್ರೆ ಒಂದು ರೀತಿ ಕಾಣದೇ ಇರುವ ಲಿಂಗ ಶರೀರದಿಂದ ಇಲ್ಲಿಗೆ ಬಂದರು ಪುನಃ ಎಲ್ಲಿ ಹೋಗ್ತಾರೆ ಅವ್ಯಕ್ತ ನಿಧನಾನ್ಯೇವ ಆಯಿತಾ ಕಾಣದೇ ಇರತಕ್ಕಂತಹ ಆ ಲಿಂಗ ಶರೀರಕ್ಕೆ ಇವರು ಹೋಗ್ತಾರೆ ಮಧ್ಯದ ಈ ಬದುಕು ಅದು ವ್ಯಕ್ತವಾಗಿರ್ತಕ್ಕಂಥದ್ದು ಅಂತೂ ಲಿಂಗ ಶರೀರ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಆಯಿತಾ ಅದರ ಮೇಲೆ ಇರತಕ್ಕಂಥದ್ದು ಯಾವುದು ಅಂತ ಬಂದಾಗ ಅನಿರುದ್ಧ ಶರೀರ ಅಥವಾ ಸೂಕ್ಷ್ಮ ಶರೀರ ಅದರ ಮೇಲೆ ಸ್ಥೂಲ ಶರೀರ ಅದರ ಮೇಲೆ ಸ್ಥೂಲ ಶರೀರ ಅಂದರೆ ಒಂದಾದ ಮೇಲೆ ಒಂದು ಒಳ ಉಡುಪು ಅದರ ಮೇಲೆ ಇನ್ನೊಂದು ಉಡುಪು ಅದರ ಮೇಲೆ ಇನ್ನೊಂದು ಉಡುಪು ಅಂತ ನಾವು ಯಾವ ರೀತಿಯಾಗಿ ಬಟ್ಟೆಗಳನ್ನು ಹಾಕ್ತೀವೋ ಹಾಗೆ ಜೀವ ಸ್ವರೂಪ ಒಳಗಡೆ ಇದೆ ಅದರ ಮೇಲೆ ಮೊದಲಿನ ಬಟ್ಟೆ ಅಂತ ಬಂದಾಗ ಮೊದಲು ಹಾಕ್ಕೊಂಡ ಬಟ್ಟೆ ಅಂದರೆ ಲಿಂಗ ಶರೀರ ಅದರ ಮೇಲೆ ಪುನಃ ಸೂಕ್ಷ್ಮ ಶರೀರ ಅದರ ಮೇಲೆ ಈ ಸ್ಥೂಲ ಶರೀರ ಅದರಲ್ಲಿ ಜೀವಸ್ವರೂಪನೂ ಕಾಣೋದಿಲ್ಲ ಅವನಿಗೆ ಹಾಕಿರ್ತಕ್ಕಂಥ ಮೊದಲನೇ ಬಟ್ಟೆ ಲಿಂಗ ಶರೀರವೂ ಕಾಣೋದಿಲ್ಲ ಅದರ ಮೇಲಿನ ಸೂಕ್ಷ್ಮ ಶರೀರವು ಕಾಣೋದಿಲ್ಲ ಕಾಣೋದು ಯಾವುದು ಅಂದರೆ ಅಲ್ಲಿಂದ ಏನು ಬಂದಿದ್ದಾನೆ ಈ ಜೀವ ಸ್ಥೂಲ ಶರೀರಕ್ಕೆ ಆಗ ಮಾತ್ರ ಕಾಣಿಸ್ತಾನೆ ಆಗ ಮಾತ್ರ ಕಾಣಿಸ್ತಾನೆ ಈ ಒಂದು ಬಟ್ಟೆಗಳು ಇದನ್ನು ಕಳಚಲೇಬೇಕು ಅನಿವಾರ್ಯ ಸ್ಥೂಲ ಶರೀರನೂ ಒಂದು ಬಟ್ಟೆ ಶರೀರನೂ ಇನ್ನೊಂದು ಬಟ್ಟೆ ಲಿಂಗ ಶರೀರವೂ ಇನ್ನೊಂದು ಬಟ್ಟೆ ಈ ಎಲ್ಲ ಬಟ್ಟೆಗಳನ್ನು ಕೂಡ ಕಳಚಲೇಬೇಕು ಕಳಚಲೇಬೇಕು ಆದ್ದರಿಂದಾಗಿ ಈ ಶರೀರ ಹೊರಗಿಂದ ಏನು ಬಂದಿದೆ ಸ್ಥೂಲ ಶರೀರ ಅದು ಸ್ವಲ್ಪ ವಿಷಯ ಇರುತ್ತೆ ಆಮೇಲೆ ಹೋಗ್ತಕ್ಕಂಥದ್ದು ಬಂದದ್ದು ಎಲ್ಲಿಂದ ಅಂದರೆ ಪುನಃ ಅವ್ಯಕ್ತವಾಗಿರ್ತಕ್ಕಂಥ ಲಿಂಗಶರೀರದಿಂದ ಹೋಗೋದು ಪುನಃ ಎಲ್ಲಿಗೆ ಅವ್ಯಕ್ತವಾದ ಲಿಂಗ ಶರೀರದ ಕಡೆಗೇನೆ ಮಧ್ಯದಲ್ಲಿ ಬರ್ತಕ್ಕಂಥ ಈ ಬದುಕಿಗೋಸ್ಕರವಾಗಿ ನೀನು ದುಃಖ ಪಡಬೇಡ ಇದು ಏನಂದರೆ ಸ್ವಾರಸ್ಯ ಕೆಲವೊಂದು ಬಟ್ಟೆಗಳಿದೆ ಆ ಬಟ್ಟೆಗಳನ್ನು ಯಾಕೆ ಹಾಕ್ತೀವಿ ಅಂದರೆ ಅದನ್ನು ಪುನಃ ಕಳಚೋದಕ್ಕೋಸ್ಕರನೇ ಹಾಕೋದು ಬಟ್ಟೆ ತೊಡೋದು ಯಾಕೆ ಅಂದರೆ ಬಟ್ಟೆಯನ್ನು ಕಳಿಸ್ಲಿಕ್ಕೆ ಅಂತ ನೋಡಿ ನಾವು ಹೊರಗಡೆಯ ಕಾರ್ಯಕ್ರಮಗಳಿಗೆ ಮದುವೆ ಮನೆ ಮುತ್ತಾದ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಆಗ ಚೆನ್ನಾಗಿ ವೇಷಭೂಷಣಗಳನ್ನು ತೊಟ್ಕೊಂಡು ಹೋಗ್ತೀವಿ ಒಳ್ಳೆಯ ಸೀರೆ ಒಳ್ಳೆಯ ಪಂಚೆ ಬೇರೆ ಬೇರೆಯಾಗಿರ್ತಕ್ಕಂಥ ಬಂಗಾರದ ಆಭರಣ ಮುಖವನ್ನು ನಿರ್ಮಲ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಎಲ್ಲ ಹೋಗ್ತವೆ ಆಯಿತು ಅಲ್ಲೆಲ್ಲ ಅಡ್ಡಾಡಿದ್ದಾಯ್ತು ಓಡಾಡಿದ್ದಾಯ್ತು ಮಾತುಕತೆ ಆಯಿತು ಎಲ್ಲ ಆಯಿತು ಊಟ ಆಯಿತು ಪುನಃ ಮನೆಗೆ ಬಂದ್ವಿ ಬಂದ ಮೇಲೆ ನಾವು ಉಟ್ಕೊಂಡಿರ್ತಕ್ಕಂಥ ಸೀರೆ ಅಥವಾ ಪಂಚೆ ಅಥವಾ ಆಭರಣಗಳು ಎಲ್ಲ ಕಳಚಿಟ್ಬಿಡ್ತೀವಿ ಅದೆಲ್ಲ ಮೊದಲು ತೊಟ್ಟಿದ್ದು ಯಾಕೆಂದರೆ ಅಲ್ಲಿ ನಾಲ್ಕು ಜನರಿಗೆ ತೋರಿಸ್ಲಿಕ್ಕಾಯ್ತು ನಮ್ಮ ಅಂತಸ್ತು ಎಲ್ಲ ತೋರಿಸ್ಲಿಕ್ಕಾಯ್ತು ತೋರಿಸಿದ್ದಾಯಿತು ಪುನಃ ಬಂದ ಮೇಲೆ ಮನೆಯಲ್ಲಿ ಎಲ್ಲರೂ ಕೂಡ ಅದೇ ರೀತಿಯಾಗಿ ರೇಷ್ಮೆ ಸೀರೆ ಉಟ್ಕೊಂಡೆ ಅಥವಾ ರೇಷ್ಮೆ ಪಂಚ ಉಟ್ಕೊಂಡೆ ಮನೆಯಲ್ಲಿ ಅಂತಿಲ್ಲ ಕಾರ್ಯಕ್ರಮಕ್ಕೋಸ್ಕರ ಹಾಕಿಕೊಂಡದ್ದು ಕಾರ್ಯಕ್ರಮ ಮುಗಿದ ಮೇಲೆ ಅದೆಲ್ಲವನ್ನು ಕೂಡ ಕಳಚಲೇಬೇಕು ಅದೆಲ್ಲವನ್ನು ಕಳಚಲೇಬೇಕು ಅದೇ ರೀತಿಯಾಗಿ ಅಷ್ಟೆ ನಾವೆಲ್ಲ ಈ ದಿ ಜಗತ್ತಿಗೆ ಲಿಂಗ ಶರೀರದ ಮೂಲಕವಾಗಿ ಇಲ್ಲಿಗೆ ಬಂದಾಗ ಒಂದು ರೀತಿ ಏನಪ್ಪ ಅಂದರೆ ಅದು ಮನುಷ್ಯ ಶರೀರವೋ ಮತ್ತೊಂದು ಶರೀರವೋ ಹುಳಹುಪ್ಪಟ ಶರೀರವೋ ಏನೋ ಒಂದು ಶರೀರ ಯಾವುದೋ ಒಂದು ಕಾರ್ಯಕ್ರಮ ಅದನ್ನು ಹಾಕಿಕೊಂಡು ಬಂದದ್ದಾಯಿತು ಪುನಃ ಅದನ್ನು ಕಳಿಸಲೇಬೇಕು ಕಾರ್ಯಕ್ರಮ ಮುಗಿದ ಮೇಲೆ ಅದನ್ನು ಕಳಿಸಲೇಬೇಕು ಅಥವಾ ಇನ್ನೊಂದು ರೀತಿ ಹೇಳೋದಾಗಿದ್ದರೆ ರಂಗಸ್ಥಳ ರಂಗಸ್ಥಳ ಆಯಿತಾ ಸ್ಟೇಜ್ ಅಲ್ಲಿ ನಾಟಕ ಆಡ್ತಾನೆ ಅಲ್ಲಿ ನಾಟಕ ಆಡಲಿಕ್ಕೆ ಅಂತ ಸ್ಟೇಜಿಗೆ ಬರೋಕ್ಕಿಂತ ಮುಂಚೆ ಗ್ರೀನ್ ರೂಮಲ್ಲಿ ಏನು ಮಾಡ್ಕೊಳ್ತಾರೆ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ವೇಷಭೂಷಣಗಳನ್ನು ಬಟ್ಟೆಗಳನ್ನು ಅವನು ರಾಮನ ಪಾತ್ರಧಾರಿಯೋ ರಾವಣನ ಪಾತ್ರಧಾರಿಯೋ ಸೀತೆಯ ಪಾತ್ರಧಾರಿಯೋ ಏನೋ ಒಂದು ಪಾತ್ರ ಆ ಪಾತ್ರಕ್ಕೆ ಸರಿಯಾಗಿರ್ತಕ್ಕಂಥ ವೇಷಭೂಷಣಗಳನ್ನು ಹಾಕೋತಾರೆ ಹಾಕ್ಕೊಂಡು ಪುನಃ ಡೈರೆಕ್ಟ್ರ್ ಹೇಳಿದ ಹಾಗೆ ಯಾವ ಯಾವ ಸಂಭಾಷಣೆ ಡೈಲಾಗ್ ಹೇಳಬೇಕು ಯಾವ ರೀತಿ ಮುಖಭಾವ ವ್ಯಕ್ತಪಡಿಸಬೇಕು ಅದೆಲ್ಲವನ್ನು ಕೂಡ ಸ್ಟೇಜ್ ಮೇಲೆ ಬಂದು ಮಾಡ್ತಾರೆ ಎಲ್ಲ ನಾಟಕ ಮುಗೀತು ಮುಗಿದ ಮೇಲೆ ಪುನಃ ಎಲ್ಲಿಗೆ ಹೋದರು ಗ್ರೀನ್ ರೂಮ್ಗೆ ಹೋದರು ಹೋದ ಮೇಲೆ ಎಲ್ಲ ರಾವಣನ ಪಾತ್ರಧಾರಿ ರಾಮನ ಪಾತ್ರಧಾರಿ ಎಲ್ಲರೂ ಕೂಡ ತಮ್ಮ ಆ ಒಂದು ಬಟ್ಟೆಗಳನ್ನು ಬಿಚ್ಚಬೇಕು ವೇಷಭೂಷಣಗಳನ್ನು ಬಿಚ್ಚಬೇಕು ಯಾಕಪ್ಪ ಹಾಕ್ಕೊಂಡಿದ್ದು ಅಂದರೆ ಸ್ಟೇಜ್ ಮೇಲೆ ಬಂದು ನಾಟಕ ಮಾಡಲಿಕ್ಕೋಸ್ಕರವಾಗಿ ಹಾಕ್ಕೊಂಡಿದ್ದು ನಾಟಕ ಮುಗೀತು ಅಂತ ಹೇಳಿದ ಮೇಲೆ ಪುನಃ ಎಲ್ಲ ಕಳಿಸಲೇಬೇಕು ಹಾಗೆಯೇ ನಾವು ಈ ಜಗತ್ತಿಗೆ ಬರೋದು ಅಂತ ಹೇಳಿದ್ರೆ ಒಂದು ರೀತಿ ನಾಟಕ ಮಾಡಲಿಕ್ಕೆ ಸ್ಟೇಜ್ ಮೇಲೆ ಬಂದ ಹಾಗೆ ನಾಟಕ ಮಾಡಲಿಕ್ಕೆ ಸ್ಟೇಜ್ ಮೇಲೆ ಬಂದಾಗ ಎಲ್ಲಿಂದ ಬಂದ್ವಿ ಅಂತ ಬಂದಾಗ ಅದು ಇಲ್ಲ ಅವ್ಯಕ್ತವಾಗಿರ್ತಕ್ಕಂಥ ಲಿಂಗ ಶರೀರದ ಮೂಲಕವಾಗಿ ಅವ್ಯಕ್ತವಾಗಿರ್ತಕ್ಕಂಥ ಸೂಕ್ಷ್ಮ ಶರೀರದ ಮೂಲಕವಾಗಿ ಈ ಒಂದು ಸ್ಟೇಜಿಗೆ ಬಂದಿದ್ದಾಯಿತು ಈ ಸ್ಟೇಜಿಗೆ ಬಂದ ಮೇಲೆ ಎಲ್ಲೊಂದು ಕಡೆಯಿಂದ ಒಂದು ಪಾತ್ರವನ್ನು ಆ ಡೈರೆಕ್ಟರ್ ಭಗವಂತ ಮೊದಲೇ ತೀರ್ಮಾನ ಮಾಡಿ ಇಂಥ ಪಾತ್ರ ಅದು ಮನುಷ್ಯ ಪಾತ್ರನೋ ಇನ್ನೊಂದು ಯಾವ್ದು ಪಾತ್ರ ಮನುಷ್ಯ ಪಾತ್ರದಲ್ಲೂ ಕೂಡ ಮೊದಲು ಒಮ್ಮೆ ಏನಾಗಿರಬೇಕು ಅವನು ಚಿಕ್ಕ ಮಗುವಾಗಿರಬೇಕು ಆಮೇಲೆ ಪುನಃ ತಂದೆಗೆ ಮಗುವಾಗಿರ್ತಾನೆ ಆಮೇಲೆ ಪುನಃ ತಾನೇ ಗಂಡನಾಗ್ತಾನೆ ಹೆಂಡ್ತಿ ಆಗ್ತಾರೆ ಏನೇನೋ ಆಮೇಲೆ ಪುನಃ ಮಕ್ಕಳಾಗ್ತವೆ ಅವರಿಗೆ ಇವನ ಅಪ್ಪ ಆಗ್ತಾನೆ ಹೀಗೆ ಇದೆಲ್ಲ ಪಾತ್ರಗಳು ಈ ಪಾತ್ರದಲ್ಲಿ ಪುನಃ ಭಗವಂತ ಏನು ಡೈಲಾಗ್ ಕೊಡ್ತಾನೋ ಆ ಡೈಲಾಗ್ ಅವನೇ ಡೈರೆಕ್ಟ್ರು ಏನು ಡೈಲಾಗ್ ಕೊಡ್ತಾನೋ ಆ ಡೈಲಾಗ್ ಹೇಳಬೇಕು ಎಲ್ಲ ಹೇಳಿದ ಮೇಲೆ ನಾಟಕ ಮುಗೀತು ನಾಟಕ ಮುಗಿದ ಮೇಲೆ ಎಲ್ಲ ವೇಷಭೂಷಣೆಗಳನ್ನು ಕಳಚಿಟ್ಟು ಪುನಃ ಬಂದ ದಾರಿಗೆಯೇ ಹೋಗ್ತಾ ಇರೋದು ಅಂದರೆ ನಾವು ಗ್ರೀನ್ ರೂಮಲ್ಲಿ ವೇಷಭೂಷಣ ತೊಟ್ಟಿದ್ದ ಹೌದು ಅದೇ ರೀತಿಯಾಗಿ ಅಲ್ಲೇ ವೇಷಭೂಷಣಗಳನ್ನು ಕಳಿಸ್ತಕ್ಕಂಥದ್ದು ರಂಗಸ್ಥಳದಲ್ಲಿ ವೇಷಭೂಷಣಗಳು ತಟ್ಟುಕೊಂಡು ಎಲ್ಲ ನಾಟಕ ಮಾಡಿದ್ದಾಯಿತು ಆದರೆ ಇದು ಯಾವತ್ತು ಎಷ್ಟು ಹೊತ್ತು ಆಗುತ್ತೆ ನಾಟಕ ಅಂತ ಬಂದಾಗ ರಂಗಸ್ಥಳದಲ್ಲಿ ಮೊದಲು ಡೈರೆಕ್ಟರ್ ಎಷ್ಟು ಹೊತ್ತು ಅಂತ ಹೇಳ್ತಾನೋ ಅಷ್ಟು ಹೊತ್ತು ಮಾತ್ರ ಆಮೇಲೆ ಎಲ್ಲವೂ ಕೂಡ ನಾಟಕ ಮುಗಿದ ಮೇಲೆ ಮೊದಲಿನಂತೆ ಯಥಾಸ್ಥಿತಿ ಹೇಗೆ ಬರುತ್ತೋ ಈ ಭೂಮಿ ಎಂಬ ರಂಗಸ್ಥಳದ ಮೇಲೆ ನಾಟಕ ಆಡ್ತಕ್ಕಂಥ ಒಂದು ಪಾತ್ರ ನಮ್ಮದು ಅದಕ್ಕೆ ದೇವರು ಕಳುಹಿಸ್ಕೊಡ್ತಾನೆ ಅವನೇ ಡೈಲಾಗ್ ಕೊಡ್ತಾನೆ ಅವನೇ ಬೇರೆ ಬೇರೆ ಪಾತ್ರಗಳನ್ನು ಕೊಡ್ತಾನೆ ಪಾತ್ರಗಳ ಜೊತೆಗೆ ಹೇಗೆ ಮಾತಾಡಬೇಕು ಅಂತ ತಿಳಿಸ್ಕೊಡ್ತಾನೆ ಅದನ್ನು ಮಾಡೋದು ಮಾತ್ರ ನಮ್ಮ ಡ್ಯೂಟಿ ಹೊರತು ಈ ಪಾತ್ರದಲ್ಲಿ ನಾವು ಸೇರಿಕೊಂಡಾಗ ಯಾಕೋ ತುಂಬ ಚೆನ್ನಾಗಿದೆ ಈ ಪಾತ್ರ ಯಾಕೋ ವೇಷಭೂಷಣ ತುಂಬ ಚೆನ್ನಾಗಿದೆ ಯಾಕೋ ನಾಯಕ ಚೆನ್ನಾಗಿದ್ದಾನೆ ಯಾಕೋ ನಾಯಕಿ ಚೆನ್ನಾಗಿದ್ದಾಳೆ ಅಂತ ಹೇಳಿ ನಾವು ಯಾವ ರೀತಿ ನಾಟಕದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಹೇಳಲಿಕ್ಕೆ ಆಗೋಲ್ವೋ ಹೇಳೋದು ಸರಿಯಲ್ವೋ ಹಾಗೆ ನಾವು ಕೂಡ ಹಾಗೆ ನಾವು ಕೂಡ ಅದರೊಳಗೆ ಮುಳುಗೋ ವಿಚಾರ ಇಲ್ಲವೇ ಇಲ್ಲ ಅದರಿಂದ ದೂರ ಬರಲೇಬೇಕು ಅದರಿಂದ ತತ್ರಕಾ ಪರಿವೇದನ ಎಲ್ಲ ವಿಧವಾಗಿರ್ತಕ್ಕಂತಹ ಈ ಒಂದು ನಾಟಕ ಮುಗಿದ ಮೇಲೆ ಮದುವೆ ಮುಗಿದ ಮೇಲೆ ಅದಕ್ಕೋಸ್ಕರ ಹಾಕ್ಕೊಂಡಿರ್ತಕ್ಕಂತಹ ವೇಷಭೂಷಣವನ್ನು ಹೇಗೆ ಕಳಿಸಬೇಕೋ ಇಲ್ಲೂ ಕೂಡ ಹಾಗೆ ಎಂತ ಹೇಳಿ ನಾವು ಬಂದದ್ದು ಎಲ್ಲಿಂದಲೋ ಅಲ್ಲಿಗೆ ಹೋಗ್ತಕ್ಕಂಥದ್ದು ಮಧ್ಯದ ಈ ಬದುಕಿಗೋಸ್ಕರವಾಗಿ ಅಳೋದು ಸರಿಯಲ್ಲ ದುಃಖಿಸೋದು ಸರಿಯಲ್ಲ ಈಗ ಇನ್ನೊಂದು ಮುಖಕ್ಕೆ ಹೋಗೋಣ ಶರೀರದ ಮೂಲಕವಾಗಿ ಸ್ಥೂಲ ಶರೀರ ಈ ಯಾರಿಗೆ ಜೀವಿಗೆ ಬರ್ತಾ ಇದೆ ಅಂತ ಬಂದಾಗ ಅಲ್ಲಿ ಅದನ್ನು ಕೊಡೋರು ಯಾರು ಅಂತ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಮಾಡಿದಾಗ ಪ್ರಕೃತಿ ಜಡ ಪ್ರಕೃತಿಯ ಬಂಧನ ಯಾರು ಬಂಧನಕ್ಕೆ ಈಡು ಮಾಡಿದವರು ಇನ್ನೊಬ್ಬಳು ಲಕ್ಷ್ಮೀದೇವಿ ಚೇತನ ಪ್ರಕೃತಿ ಅವರನ್ನೂ ಕೂಡ ಅವ್ಯಕ್ತನೇ ಅವ್ಯಕ್ತ ಅಂತಲೇ ಕರೆಯೋದು ಎಡ ಪ್ರಕೃತಿಯೂ ಅವ್ಯಕ್ತ ಸೂಕ್ಷ್ಮ ಕಾಣಿಸೋದಿಲ್ಲ ಚೇತನ ಪ್ರಕೃತಿಯೂ ನಮಗೆ ಕಾಣಿಸೋದಿಲ್ಲ ಆದ್ದರಿಂದಾಗಿ ನಾವು ಬಂದದ್ದು ಎಲ್ಲಿಂದ ಅಂದರೆ ಚೇತನ ಪ್ರಕೃತಿ ಅವಳು ಮನಸ್ಸು ಮಾಡಿ ಅವ್ಯಕ್ತ ಪ್ರಕೃತಿಯನ್ನು ಕೊಟ್ಟು ಆ ಅವ್ಯಕ್ತ ಪ್ರಕೃತಿಯ ಬಂಧನಕ್ಕೆ ಒಳಪಡಿಸಿದಾಗ ನಾವು ಇಲ್ಲಿಗೆ ಬಂದ್ವಿ ನಾವು ಇಲ್ಲಿಗೆ ಬಂದ್ವಿ ಹಾಗೆ ಸೃಷ್ಟಿಯ ಮೊದಲು ಎಲ್ಲಪ್ಪ ಇದ್ವಿ ಅಂದರೆ ಅವ್ಯಕ್ತ ಪ್ರಕೃತಿಯಲ್ಲಿ ಇದ್ವಿ ಅವ್ಯಕ್ತ ಪ್ರಕೃತಿಯ ವಶದಲ್ಲಿ ಇದ್ವಿ ಆಮೇಲಿಂದ ಏನಾಯಿತು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದು ಪುನಃ ಎಲ್ಲರಿಗೂ ಕಾಣಿಸ್ಕೊಂಡ್ವಿ ಸೂಕ್ಷ್ಮವಾದ ಶರೀರದಿಂದ ಸ್ಥೂಲ ಶರೀರಕ್ಕೆ ಬಂದು ಎಲ್ರಿಗೂ ಕಾಣಿಸ್ಕೊಂಡ್ವಿ ಅಂದರೆ ಪ್ರಕೃತಿಯ ಪರಿಣಾಮ ವಿಕೃತಿ ವಿಕಾರ ವಿಕಾಸ ಎಲ್ಲ ಆಯಿತು ಸ್ಥೂಲ ಶರೀರ ಬಂತು ಆ ಸಂದರ್ಭದಲ್ಲಿ ವ್ಯಕ್ತ ಮಧ್ಯಾಹ್ನ ಎಲ್ರಿಗೂ ಕಾಣಿಸ್ಕೊಂಡ್ವಿ ಪುನಃ ಅದು ಮೂಲಸ್ಥಿತಿಯನ್ನು ಸೇರಬೇಕು ಮೂಲ ಸ್ಥಿತಿಯನ್ನು ಅಂದರೆ ಪ್ರಕೃತಿಯನ್ನೇ ಸೇರಿಸಬೇಕು ಯಾವತ್ತೂ ಅಷ್ಟೇ ಮರಣಂ ಪ್ರಕೃತಿ ಶರೀರಿಣ ವಿಕೃತಿ ಜೀವನ ಮುಚ್ಚತೆ ಬುಧೈಹಿ ಒಬ್ಬ ಸುಭಾಷಿತಕಾರ ಹೇಳೋದು ಹಾಗೆ ಮರಣ ಸಾವು ಅಂತ ಹೇಳಿದ್ರೆ ಅದು ಸ್ವಾಭಾವಿಕ ಅಂತಾನೆ ನಮ್ಮ ಬದುಕು ಏನಿದೆ ಮಧ್ಯದ್ದು ಅದನ್ನು ವಿಕಾರ ಅಂತ ಕರೀತಾರೆ ಅದರಿಂದಾಗಿ ನಾವು ಬಂದದ್ದು ಆ ಪ್ರಕೃತಿಯಿಂದ ಅಲ್ಲಿಗೆ ಹೋಗ್ತಕ್ಕಂಥದ್ದು ಆದಮೇಲಿಂದ ಮಧ್ಯದ ಬದುಕಿನ ಬಗ್ಗೆ ನಾವು ದುಃಖಿಸುವುದು ಸರಿಯಲ್ಲ ಅದಾದ ಮೇಲೆ ಅವ್ಯಕ್ತಾದೀನಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿವೇದನಾ ಅಂತ ಬಂದಾಗ ಅಷ್ಟೇ ಇದು ನಾವು ಒಂದೊಂದ ಮೇಲೆ ಒಂದು ಶರೀರವನ್ನು ಸ್ಥೂಲ ಶರೀರವನ್ನು ಪಡೆಯೋದು ಅಂತ ಹೇಳಿದ್ರೆ ಒಂದಾದ ಮೇಲೆ ಒಂದು ಕವಚವನ್ನು ಒಂದಾದ ಮೇಲೆ ಒಂದು ಅಂಗಿಯನ್ನು ಹಾಕಿಕೊಂಡ ಹಾಗೆ ಅಥವಾ ಹಾವಿಗೆ ಪರೆ ಬಂದ ಹಾಗೆ ಪರೆ ಬಂದ ಹಾಗೆ ಹಾವು ಪರೆಯನ್ನು ಕಳಚೋ ಹಾಗೆ ನಾವು ಕೂಡ ಈ ಮೇಲಿನ ಅಂಗಿಗಳನ್ನು ಕಳಚಲೇಬೇಕು ಇದು ಹಾವು ಯಾವ ರೀತಿ ಪರೆಯನ್ನು ಕಳಚಿಕೊಂಡು ಸಹಜವಾದ ಮೂಲಸ್ಥಿತಿಗೆ ಹೋಗುತ್ತೆ ಆ ಸಂದರ್ಭದಲ್ಲಿ ಅದು ದುಃಖ ಪಡೋದಿಲ್ಲ ಹೇಗೋ ಹಾಗೆ ನಾವು ಕೂಡ ಸಹಜವಾದ ಮೂಲ ಸ್ಥಿತಿಗೆ ಹೋಗಬೇಕು ಅಂತಿದ್ದರೆ ಈ ಪೊರೆಯಂತೆ ಇರತಕ್ಕಂತಹ ಕವಚದಂತೆ ಇರತಕ್ಕಂತಹ ಈ ಮೇಲಿನ ಶರೀರವನ್ನು ಅನಿವಾರ್ಯವಾಗಿ ಬಿಡಬೇಕು ಅದರಿಂದಾಗಿ ಇದರ ಬಗ್ಗೆ ನಾವು ದುಃಖಿಸೋದು ಸರಿಯಲ್ಲ ಅಂದರೆ ಸೂಕ್ಷ್ಮ ಶರೀರನೂ ಒಂದು ಪೊರೆ ಶರೀರನೂ ಒಂದು ಪೊರೆ ಆಯಿತಾ ಇದೆಲ್ಲ ಪ್ರಕೃತಿಯ ಬಂಧನದ ಪೊರೆ ಇದೆಲ್ಲ ಪೊರೆಯನ್ನು ಕಳಚಿಕೊಂಡು ಜೀವನಾಗಿರ್ತಕ್ಕಂಥವನು ಯಾರ ಹತ್ರ ಆ ಭಗವಂತನ ಹತ್ರ ಹೋಗಬೇಕು ಈಗ ಮತ್ತೊಂದು ಅರ್ಥಕ್ಕೆ ಬರಬಹುದು ಅವ್ಯಕ್ತಾಧೀನ ಭೂತಾನಿ ಇಂಥ ಬಂದಾಗ ಅವ್ಯಕ್ತ ಅಂತ ಬಂದಾಗ ಕಾಣದ ಜಾಗದಿಂದ ಬಂದದ್ದು ಆಮೇಲಿಂದ ಸೂಕ್ಷ್ಮ ಶರೀರದಿಂದ ಬಂದದ್ದು ಲಿಂಗ ಶರೀರದಿಂದ ಬಂದದ್ದು ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟು ಬಂದದ್ದು ಇದೆಲ್ಲ ಅರ್ಥ ನೋಡಿದ್ವಿ ಇನ್ನೊಂದು ಅರ್ಥದಲ್ಲಿ ಅವ್ಯಕ್ತ ಅಂದರೆ ಜೀವ ಜೀವನೇ ಅವ್ಯಕ್ತ ಜೀವನೇ ಅವ್ಯಕ್ತ ಜೀವನೂ ಕಾಣಿಸ್ಕೊಳ್ಳೋದಿಲ್ಲ ಜೀವಸ್ವರೂಪ ಆ ಜೀವಸ್ವರೂಪ ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟು ಯಾವುದು ಕರ್ಮಕ್ಕೆ ಅನುಗುಣವಾಗಿ ಈ ಶರೀರವನ್ನು ಪಡೆದುಕೊಂಡು ಬಂದ ಪುನಃ ಮತ್ತೊಮ್ಮೆ ಈ ಶರೀರವನ್ನು ಕಳ್ಸ್ಕೊಳ್ಳೇಬೇಕು ಪರೇ ಕಳ್ಚ್ಕೋಬೇಕು ಕಳಚಿಕೊಂಡು ಪ್ರಕೃತಿಯ ಬಂಧನವನ್ನೂ ಕಳಚಿಕೊಂಡು ಲಿಂಗ ಶರೀರವನ್ನೂ ಕಳಚಿಕೊಂಡು ಕೊನೆಗೆ ಯಾರ ಹತ್ರ ಹೋಗಬೇಕು ಭಗವಂತನ ಹತ್ರ ಹೀಗೆ ಅವ್ಯಕ್ತನಾಗಿರ್ತಕ್ಕಂಥ ಜೀವನಿಗೆ ಇದು ಏನಾಯಿತು ಅಂತ ಬಂದಾಗ ಶರೀರ ಬಂದು ಅವ್ಯಕ್ತ ಭೂತಾನಿ ಅವ್ಯಕ್ತಾದೀನಿ ಭೂತಾನಿ ಆಯಿತಾ ಆ ಅವ್ಯಕ್ತ ಜೀವಸ್ವರೂಪವೇ ಈ ಒಂದು ಯಾವುದಕ್ಕೆ ಜನನಕ್ಕೆ ಕಾರಣವಾಯಿತು ಅವನ ಯೋಗ್ಯತೆ ಪ್ರಕಾರ ಕರ್ಮ ಪ್ರಕಾರ ಪುನಃ ಅವನು ಆ ಜೀವಸ್ವರೂಪನಾಗೇ ಉಳಿತಾನೆ ಮತ್ತು ಈ ಬಂದಿರತಕ್ಕಂಥ ಎಲ್ಲ ಪೊರೆ ಎಲ್ಲ ವಿಧವಾಗಿರ್ತಕ್ಕಂಥ ಅಂಗಿಗಳು ಕಳಚಿಕೊಂಡು ಹೋಗುತ್ತೆ ಆ ಜೀವ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಮುಚ್ಚತೆ ಅಂತ ಹಿಂದೆ ಹೇಳಿದ್ದಾರೆ ಇದಾದ ಮೇಲೆ ಕಡೆಗೆ ನಾವು ಬರಬೇಕಾದ್ದು ಅವ್ಯಕ್ತ ಅಂತ ಬಂದರೆ ಬಹಳ ಮುಖ್ಯನಾಗಿರ್ತಕ್ಕಂಥ ಅವ್ಯಕ್ತ ಅಂದರೆ ದೇವರೇ ಅವ್ಯಕ್ತ ದೇವರೇ ಜೀವಿಯಾದ ಈ ಅವ್ಯಕ್ತನನ್ನು ಅವ್ಯಕ್ತವಾದ ಪ್ರಕೃತಿಯ ಬಂಧನಕ್ಕೆ ಒಳಪಡಿಸಿ ಅವ್ಯಕ್ತವಾದ ಲಿಂಗ ಶರೀರದ ಮೂಲಕ ಅವ್ಯಕ್ತವಾದ ಸೂಕ್ಷ್ಮ ಶರೀರದ ಮೂಲಕ ವ್ಯಕ್ತವಾದ ಈ ಒಂದು ಸ್ಥಿತಿಗೆ ಕರ್ಕೊಂಬರ್ತಾನೆ ಹಾಗೆ ನಮ್ಮ ಹುಟ್ಟು ಎಲ್ಲಿಂದಾಯಿತು ಅವ್ಯಕ್ತನಾದ ಭಗವಂತನಿಂದ ಅವ್ಯಕ್ತಾದೀನಿ ಭೂತಾನೆ ಪುನಃ ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅವ್ಯಕ್ತ ನಿಧನಾನೆ ಅವ್ಯಕ್ತನಾಗಿರ್ತಕ್ಕಂಥ ಭಗವಂತನ ಬಳಿಯೇ ನಾವು ಹೋಗಿ ಸೇರಿಕೊಳ್ಳೋದು ವ್ಯಕ್ತ ಮಧ್ಯಾನಿ ವ್ಯಕ್ತವಾದದ್ದು ಅಭಿವ್ಯಕ್ತವಾದದ್ದು ಎಲ್ಲರ ಕಣ್ಣಿಗೆ ಕಾಣಿಸ್ಕೊಳ್ತಕ್ಕಂಥದ್ದು ಮಧ್ಯದ ಹುಟ್ಟು ಸಾವಿನ ನಡುವಿನ ಭಾಗ ಆದರೆ ಸ್ವಾರಸ್ಯ ಇಲ್ಲಿ ಮಾತ್ರ ಇನ್ನೊಂದು ವಿಶೇಷ ಆ ವ್ಯಕ್ತ ಮಧ್ಯಾಹ್ನಿ ಇದೆಯಲ್ಲ ನಡುವಿನ ಭಾಗ ಇದೆಯಲ್ಲ ನಡುವಿನ ಭಾಗವೂ ಕೂಡ ಅವ್ಯಕ್ತನಾದ ದೇವರ ಅಧೀನವೇ ಸೊ ವ್ಯಕ್ತ ಮಧ್ಯಾಹ್ನಿ ಅಂದರೆ ಅವ್ಯಕ್ತ ಮಧ್ಯಾಹ್ನಿ ಹೌದು ವ್ಯಕ್ತ ಮಧ್ಯಾಹ್ನ ಯಾಕೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ ಅವ್ಯಕ್ತ ಮಧ್ಯಾಹ್ನ ಯಾಕೆಂದರೆ ಮಧ್ಯದ ಸ್ಥಿತಿಯೂ ಅವ್ಯಕ್ತನಾದ ಭಗವಂತನ ಅಧೀನ ಹುಟ್ಟು ಯಾವ ರೀತಿ ಅವ್ಯಕ್ತನ ಅಧೀನವೋ ಸಾವು ಯಾವ ರೀತಿ ಭಗವಂತನ ಅಧೀನವೋ ನಡುವಿನ ಸ್ಥಿತಿ ಹುಟ್ಟು ಸಾವಿನ ನಡುವಿನ ಸ್ಥಿತಿಯೂ ಕೂಡ ಅವ್ಯಕ್ತನಾದ ಭಗವಂತನ ಅಧೀನ ಅಂದರೆ ವ್ಯಕ್ತ ಕೂಡ ಹೌದು ಅವ್ಯಕ್ತ ಹೌದು ಅದರಿಂದಾಗಿ ಏನಾಯಿತು ವ್ಯಕ್ತವಾದ ಸಂಸಾರದಲ್ಲಿ ಬಗೆ ಬಗೆಯ ವೇಷಗಳನ್ನು ತೊಟ್ಟುಕೊಂಡು ಈ ಜೀವ ಬಂದಿದ್ದಾನೆ ಅವ್ಯಕ್ತನಾದ ಭಗವಂತನಿಂದ ತಾಯಿಯ ಉದರದಿಂದ ಹುಟ್ಟಿದ ವ್ಯಕ್ತವಾದ ಬೇರೆ ಬೇರೆ ವೇಷಗಳನ್ನು ತೊಟ್ಟಿದ ಮರಳಿ ಅವ್ಯಕ್ತನಾದ ಭಗವಂತನ ಬಳಿಗೆ ಹೋಗ್ತಾನೆ ಅದೇ ಕೊನೆಯ ಗುರಿ ಈ ಹುಟ್ಟು ಸಾವು ಎಲ್ಲವೂ ಕೂಡ ಭಗವಂತನ ಅಧೀನ ನಿನ್ನ ಕೈಯಿಲ್ಲ ಇವರೆಲ್ಲ ಸಾಯ್ತಾರೆ ಅಂತ ದುಃಖ ಬೇಡ ನನ್ನಿಂದಾಗಿ ಸಾಯ್ತಾರೆ ಎಂಬತಕ್ಕಂಥ ಸ್ವಾತಂತ್ರ್ಯ ಪ್ರಜ್ಞೆಯೂ ಬೇಡ ಯಾವುದು ಯಾವ ಕಾಲದಲ್ಲಿ ಹೇಗೆ ನಡೆಯಬೇಕೋ ಅದು ಆ ಕಾಲದಲ್ಲಿ ಹಾಗೇ ನಡೆಯೋದು ಹೊರತು ಅದು ಏನೋ ಆಗಬಾರದ್ದು ಆಯಿತು ಅಂತ ವಿಚಾರವೇ ಇಲ್ಲ ಆಶ್ಚರ್ಯವೇ ಇಲ್ಲ ಹಾಂ ಯಾವುದೋ ಆಗಬಾರದ್ದು ನಮ್ಮಿಂದ ಆಗಿಬಿಡತ್ತೆ ಎಂಬತಕ್ಕಂಥ ಆಶ್ಚರ್ಯ ಇದೆಲ್ಲ ಬೇಡ ದೇವರ ಕೋಶದಲ್ಲಿ ಒಂದು ರೀತಿ ಈ ಆಕ್ಸಿಡೆಂಟಲ್ ಆಕಸ್ಮಿಕ ಅಂತ ಇಲ್ಲವೇ ಇಲ್ಲ ದೇವರು ಯಾವತ್ತೂ ಏನು ಮಾಡಿದ್ರು ಕೂಡ ತಿಳಿದುಕೊಂಡು ಆಯಾಯ ಜೀವಿಯ ಯೋಗ್ಯತೆ ಕರ್ಮಕ್ಕನುಗುಣವಾಗೇ ಮಾಡ್ತಾನೆ ಅದರಿಂದ ಆಶ್ಚರ್ಯದ ವಿಚಾರ ಇಲ್ಲವೇ ಇಲ್ಲ ಏಮಪಿ ಅಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ ಅಂತ ಮಹಾಭಾರತದಲ್ಲಿ ಬರ್ತಕ್ಕಂಥ ಮಾತು ಅದರಿಂದಾಗಿ ಭಾರತ ಭರತವಂಶದ ವೀರನೇ ಭೂತಾನಿ ಜೀವಿಗಳು ಅವ್ಯಕ್ತಾಧೀನಿ ಅಂದರೆ ಕಾಣದ ಮೂಲದಿಂದ ಬಂದಿರತಕ್ಕಂಥದ್ದು ವ್ಯಕ್ತ ಮಧ್ಯಾನಿ ನಡುವಿನಲ್ಲಿ ಕಾಣಿಸಿಕೊಂಡಂಥದ್ದು ಅವ್ಯಕ್ತ ನಿಧನಾನಿ ಕಾಣದ ಕೊನೆಯನ್ನೇ ಪುನಃ ಹೋಗಿ ಸೇರುವಂಥದ್ದು ತತ್ರ ಆ ವಿಷಯದಲ್ಲಿ ಪರಿವೇದನಾ ಯಾಕಪ್ಪ ನಿನಗೆ ಮರುಕ ಯಾಕಪ್ಪ ನಿನಗೆ ದುಃಖ ಅಂತ ಇಲ್ಲೂ ಕೂಡ ಬಂದಿರತಕ್ಕಂಥ ಸಂಬೋಧನೆ ಭಾರತ ಅಂತ ಹಿಂದೆ ಮಹಾಬಾಹು ಅಂತ ಸಂಬೋಧನೆ ಮಾಡಿದ್ದ ಅಂದರೆ ಅದು ಅವನ ಹಿರಿಮೆಯನ್ನು ಅರ್ಜುನನ ಹಿರಿಮೆಯನ್ನು ಕೊಂಡಾಡಿದರೆ ಈಗ ವಂಶದ ಹಿರಿಮೆಯನ್ನು ಇಲ್ಲಿ ಕೊಂಡ್ತಾ ಇದ್ದಾನೆ ನೀನು ಮಹಾಬಾಹು ಮಹಾವೀರ ಆದ್ದರಿಂದ ಕ್ಷುಲ್ಲಕ ಸಂಗತಿಗೆ ನೀನು ಗೊಂದಲಗೆಡಬಾರದು ಅಷ್ಟೇ ಅಲ್ಲ ಭರತವಂಶದ ಕುಡಿಯಾಗಿದ್ದು ಆದ್ದರಿಂದಲೂ ಕೂಡ ಈ ರೀತಿ ದುಃಖ ಪಡೋದು ತೆರೆಯಲ್ಲ ಅಂತ ಹೇಳಿ ತತ್ರಕ ಪರಿವೇದನಾ ಇಂತಹ ಒಂದು ವೇದನಾ ದುಃಖ ಅಂತ ಬಂದಾಗ ವಿಷಾದ ಅಥವಾ ಪಶ್ಚಾತ್ತಾಪ ಅದೂ ಆಗಬಹುದು ಆಯಿತಾ ಒಟ್ಟಿನಲ್ಲಿ ಅದು ಅಷ್ಟೇ ಅಂತಲ್ಲ ಯುದ್ಧವಾದ ಮೇಲೆ ಸಾಯ್ತಾರಲ್ಲಪ್ಪ ಅಂತ ಒಂದು ಸಂಕಟ ಅದನ್ನು ಪರಿವೇದನ ಅಂತ ಕರೆಯೋದು ಭೀಷ್ಮದ್ರೋಣಾದಿಗಳಂಥವರಿಗೂ ಈ ಸಂಕಟ ತಿಳಿಯಲೇ ಇಲ್ವಲ್ಲ ಅಂತ ಇನ್ನೊಂದು ರೀತಿ ಆಶ್ಚರ್ಯ ಇನ್ನೊಂದು ರೀತಿ ಆಶ್ಚರ್ಯ ಸೊ ಮೊದಲು ಸಂಕಟ ಬಂತು ಸಂಕಟದಿಂದ ಅಚ್ಚರಿ ಬಂತು ಅದೇ ಆಶ್ಚರ್ಯ ಅಂತಹ ಆಶ್ಚರ್ಯ ಬುದ್ಧಿ ಅದನ್ನೇ ಬಿಡಬೇಕು ಅಂತ ಆಚಾರ್ಯ ಹೇಳಿರ್ತಕ್ಕಂಥ ಮಾತು ಹೀಗೆ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಶ್ಲೋಕದ ಚಿಂತನೆಯನ್ನು ನಾವು ಕಾಣ್ತಾ ನಮ್ಮ ಬದುಕಿನ ಬಗ್ಗೆ ನಾವು ನಿಜವಾಗಿ ಒಂದು ರೀತಿಯಿಂದ ಹೊಣೆಗಾರರಾದರೂ ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ ನಮ್ಮ ಯೋಗ್ಯತೆ ನಮ್ಮ ಕರ್ಮ ಆದ್ದರಿಂದಾಗಿ ನಾವು ಹೊಣೆಗಾರರಾಗ್ತೇವೆ ಆದರೆ ಅದೆಲ್ಲಕ್ಕೆ ಅನುಗುಣವಾಗಿ ನಡೆಸೋನು ದೇವರು ಆ ದೇವರು ಏನು ಕೊಡ್ತಾನೋ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು ಅನ್ನುವ ಚಿಂತನೆ ಜೊತೆಗೆ ಈ ಶ್ಲೋಕ ಚಿಂತನೆಯನ್ನು ಮುಗಿಸೋಣ ಮುಂದಿನ ಶ್ಲೋಕಕ್ಕೆ ಪುನಃ ಮತ್ತೊಂದು ಸಂಚಿಕೆಗೆ ಬರೋಣ ಹರಿಯೇ ನಮಃ ಕೃಷ್ಣಾರ್ಪಣ ಮಸ್ತು ಕಿಟಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ब्रह्मविद्यायाम् ब्रह्मविद्यायाम् योगशास्त्रे योगशास्त्रे श्रीकृष्णार्जुन श्रीकृष्णार्जुन संवादे संवादे साङ्ख्ययोगो नाम साङ्ख्ययोगो नाम द्वितीयो अध्यायः द्वितीयो अध्यायः ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾನಿ ತಿರ್ಮತಿರ್ಮಮ ಧ್ರುವಾನಿ ಪಾರಾಯಣದ ಸಂದರ್ಭದಲ್ಲಿ ಸಂಭವಿಸಿದಂತ ಎಲ್ಲ ವಿಧವಾದ ತಪ್ಪುಗಳನ್ನು ಕ್ಷಮಿಸುವಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅನಂತರ ಭಗವಂತನಿಗೆ ಈ ಒಂದು ನಮ್ಮ ಸತ್ಕರ್ಮದ ಸಮರ್ಪಣೆಯನ್ನು ಮಾಡೋಣ ಸಮಸ್ತ ಜಗತ್ತಿಗೂ ಕೂಡ ಕಲ್ಯಾಣವನ್ನು ಪ್ರಾರ್ಥನೆ ಮಾಡೋಣ ಯದಕ್ಷರ ಪದಭ್ರಷ್ಟ ಹೀನಂತ್ಸವರ್ವ ಕ್ಷಮ್ಯತಾ ದೇವ

बुद्ध्यात्मना वा प्रकृतेः स्वभावा करोमि यद्यत् करो सकलं परस्मै सकलम् परस्मै नारायणायेति समर्पयामि समर्पयामि सर्वे भवन्तु सुखि सर्वे सन्त निरामयाम सर्वे भद्राणि पश्यन्तु सर्वे, सर्वे भद्रा पशन कश्चित् दुःखभाग् भवेत् भवेत् श्रियःकान्ताय कल्याण निधये श्रियःकान्ताय कल्याण निधये निधये अर्थिनाम् अर्थिनाम। श्रीवेङ्कटनिवासाय Sri Venkatesa Niwasaya Sri Niwasaya Mangalam Sri Niwasaya Mangalam Sri Nivasaya Mangalam Sri Niwasaya Mangalam Sri Niwasaya Mangalam Sri Niwasaya Mangalam